ಆತ್ಮೀಯ ಮಿತ್ರರೇ, ತಮಗೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೇ, ಬರುವ FDA ಹಾಗೂ SDA ಹಾಗೂ ಪೊಲೀಸ್ ಪರೀಕ್ಷಾ ದೃಷ್ಟಿಯಿಂದ ಕಳೆದ 6 ತಿಂಗಳ ಮೋಸ್ಟ್ ಇಂಪಾರ್ಟೆಂಟ್ 250 MCQಗಳನ್ನು ನಾವು ನೋಡೋಣ. ಮೊದಲನೆಯದು 35ನ ಆವೃತ್ತಿಯ ಕಾರ್ಪೆಟ್ 2020 ಗಸ್ತು ಯಾವ ದೇಶಗಳ ನಡುವೆ ನಡೆಯಿತು? ಭಾರತ ಹಾಗೂ ಇಂಡೋನೇಷ್ಯಾದ ನಡುವೆ ನಡೆಯಿತು. ಸ್ನೇಹಿತರೆ, ಈ ಒಂದು ಮಿಲಿಟರಿ ಎಕ್ಸಸೈಸ್ ಮೇಲೆ ಕಂಪಲ್ಸರಿ ಒಂದು ಕ್ವೆಶನ್ ಇರುತ್ತೆ. ಇದನ್ನು ಹೊರತುಪಡಿಸಿ ಉಳಿದ ಮಿಲಿಟರಿ ಎಕ್ಸಸೈಸಸನ್ನು ಸ್ವಲ್ಪ ನೋಡ್ಕೊಳ್ಳಿ. 2020ರಲ್ಲಿ ಮಾನವ ಸ್ವತಂತ್ರ ಸೂಚ್ಯಂಕದಲ್ಲಿ ಭಾರತ ಯಾವ ಸ್ಥಾನದಲ್ಲಿ? 111ನೇ ಸ್ಥಾನದಲ್ಲಿದೆ. ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆಗಾಗಿ 2020ರಲ್ಲಿ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿಗಳನ್ನು ಯಾರು ಪಡೆದಿದ್ದಾರೆ? 2020ರ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿ ಶ್ರೀನಗರದ ಅಮರ್ ಸಿಂಗ್ ಕಾಲೇಜ್ ಪಡೆದಿದೆ. ಬಾಕ್ಸಿಂಗ್ ವಿಶ್ವಕಪ್ 2020ರಲ್ಲಿ 52 KG ಪುರುಷರ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದವರು ಅಮಿತ್ ಪೊಂಗಲ್ ಅಂತ. ಅಮಿತ್ ಪೊಂಗಲ್ ಅವರು 2020ರ ವಿಶ್ವಕಪ್ ಬಾಕ್ಸಿಂಗ್ನಲ್ಲಿ 52 KG ಪುರುಷರ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. 2030ರಲ್ಲಿ ಏಷ್ಯನ್ ಗೇಮ್ಸ್ ಯಾವ ದೇಶ ಆಯೋಜಿಸುತ್ತಿದೆ? ಕತಾರ್ ದೇಶ 2030ರ ಏಷ್ಯನ್ ಗೇಮ್ಸನ್ನು ಆಯೋಜಿಸುತ್ತಿದೆ. ಎರಡು ಅತ್ಯುತ್ತಮ ಫಿಫಾ ಪುರುಷರ ಆಟಗಾರನಾಗಿ ಯಾರು ಪ್ರಶಸ್ತಿ ಪಡೆದಿದ್ದಾರೆ? ರಾಬರ್ಟ್ ಲೆವಾಂಡೋವ್ಸ್ಕಿ ಪಡೆದಿದ್ದಾರೆ. 2020ರ ಅತ್ಯುತ್ತಮ ಪುರುಷರ ಫಿಫಾ ಆಟಗಾರನಾಗಿ ರಾಬರ್ಟ್ ಲೆವಾಂಡೋವ್ಸ್ಕಿ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕೇಂದ್ರ ಸಂಸ್ಕೃತಿ ಸಚಿವಾಲಯವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ವಸ್ತು ಸಂಗ್ರಹಾಲಯವನ್ನು ಎಲ್ಲಿ ಸ್ಥಾಪಿಸಲಾಗುತ್ತದೆ? ಉತ್ತರ, ಕೋಲ್ಕತ್ತಾದಲ್ಲಿ ಸ್ಥಾಪಿಸಲಾಗುತ್ತಿದೆ. ಎರಡು G7 ಶೃಂಗಸಭೆ ಯಾವ ದೇಶ ಆಯೋಜಿಸುತ್ತಿದೆ? ಬ್ರಿಟನ್ ದೇಶ 2021ರ G7 ಶೃಂಗಸಭೆಯನ್ನು ಆಯೋಜಿಸುತ್ತಿದೆ. 2020ರ ಅತ್ಯುತ್ತಮ ಫಿಫಾ ಮಹಿಳಾ ಆಟಗಾರ್ತಿ ಯಾರಾಗಿದ್ದಾರೆ? ಲೂಸಿ ಬ್ರಾಂಜ್. ಅತ್ಯುತ್ತಮ ಪುರುಷರು ಯಾರಾಗಿದ್ದಾರೆ? ರಾಬರ್ಟ್ ಲೆವಾಂಡೋವ್ಸ್ಕಿ. ಮಹಿಳೆ ಲೂಸಿ ಬ್ರಾಂಜ್ ಆಗಿದ್ದಾರೆ. ಭಾರತದ ಮೊದಲ ಸೌರಚಾಲಿತ ಚಿಕನಿ ರೈಲು ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದರೆ, ಉತ್ತರ, ಕೇರಳದಲ್ಲಿ ಚಿಕ್ನಿ ರೈಲು ಆರಂಭವಾಯಿತು. ISO ಗುಣಮಟ್ಟದ ನಿರ್ವಹಣಾ ಮಾನದಂಡಗಳ ಪ್ರಮಾಣೀಕರಣವನ್ನು ಪಡೆದ ಭಾರತದ ಮೊದಲ ಉದ್ಯಾನವನ ಯಾವುದು? ನೆಹರು ಜಿಯೋಲಾಜಿಕಲ್ ಪಾರ್ಕ್ ಏನು ISO ಗುಣಮಟ್ಟದ ನಿರ್ವಹಣಾ ಮಾನದಂಡಗಳ ಪ್ರಮಾಣೀಕರಣವನ್ನು ಪಡೆದ ಭಾರತದ ಮೊದಲ ಉದ್ಯಾನವನವಾಗಿದೆ. UNEP ಅಂದರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಘೋಷಿಸಿದ ಯಂಗ್ ಚಾಂಪಿಯನ್ ಆಫ್ ದ ಅರ್ಥ್ ಬಹುಮಾನಕ್ಕೆ ಯಾವ ಭಾರತೀಯರನ್ನು ಹೆಸರಿಸಲಾಗಿದೆ? ವಿದ್ಯಾಮೋಹನ್ ಅವರು ಏನು ಮಾಡಿದ ಯಂಗ್ ಚಾಂಪಿಯನ್ ಆಫ್ ದ ಅರ್ಥ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. 1951ರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಭಾರತದ 51ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2021ರಲ್ಲಿ ಯಾವ ರಾಜ್ಯದಲ್ಲಿ ನಡೆಯಿತು? ಗೋವಾದಲ್ಲಿ ನಡೆಯಿತು. ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ ಇದರ ಒಂದು ಥೀಮ್ ಏನಪ್ಪ? ವಿಜ್ಞಾನಕ್ಕಾಗಿ ಸ್ವಾವಲಂಬಿ ಭಾರತ ಮತ್ತು ಜಾಗತಿಕ ಕಲ್ಯಾಣ. ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವದ 2020ರ ಥೀಮ್ ವಿಜ್ಞಾನಕ್ಕಾಗಿ ಸ್ವಾವಲಂಬಿ ಭಾರತ ಮತ್ತು ಜಾಗತಿಕ ಕಲ್ಯಾಣ. 15 PM ಮೋದಿ ಯಾವ ಜಿಲ್ಲೆಯಲ್ಲಿ ವಿಶ್ವದ ಅತಿದೊಡ್ಡ ಹೈಬ್ರಿಡ್ ನವೀಕರಿಸಬಹುದಾದ ಇಂಧನ ಉದ್ಯಾನವನಕ್ಕೆ ಅಡಿಪಾಯ ಹಾಕಿದರು? ಗುಜರಾತಿನ ಕಚ್ ಜಿಲ್ಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವದ ಅತಿದೊಡ್ಡ ಹೈಬ್ರಿಡ್ ನವೀಕರಿಸಬಹುದಾದ ಇಂಧನ ಉದ್ಯಾನವನಕ್ಕೆ ಅಡಿಪಾಯ ಹಾಕಿದರು. 2020ರ ಫೋರ್ಬ್ಸ್ ಪ್ರಕಟಿಸಿದ ಅತಿ ಹೆಚ್ಚು ಪಾವತಿಸಿದ ಸೆಲೆಬ್ರಿಟಿಗಳ ಪಟ್ಟಿಯಲ್ಲಿ ಯಾರು ಇದ್ದಾರೆ? ಕೈಲಿ ಜಿನ್ನರ್ ಇದ್ದಾರೆ.
2020 ವಿಶ್ವ ಬ್ಯಾಂಕಿನ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್, ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಯಾರು ಪ್ರಕಟಿಸ್ತಾರೆ, ವಿಶ್ವ ಬ್ಯಾಂಕ್ ಪ್ರಕಟಿಸುತ್ತಿದೆ. ಇದೊಂದು ಭಾರತದ ಯಾವ ಸ್ಥಾನದಲ್ಲಿದೆ? 63ನೇ ಸ್ಥಾನದಲ್ಲಿದೆ. ಭಾರತದ ಸ್ಥಾನವನ್ನು ಆದರೂ ಕೇಳ್ಬೋದು, 63ನೇ ಸ್ಥಾನ. ಅಥವಾ ಈಸಿ ಆಫ್ ಡೂಯಿಂಗ್ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಬಿಡುಗಡೆ ಮಾಡುತ್ತೆ ಅಂತ ಕೇಳಿದ್ರೆ ವಿಶ್ವ ಬ್ಯಾಂಕ್. ಇದೇ ರೀತಿ ಸೂಚ್ಯಂಕಗಳ ಅದರ ಮೇಲೂ ಸಹ ಒಂದು ಕಂಪಲ್ಸರಿ ಪ್ರಶ್ನೆ ಇರುತ್ತೆ. ಎಲ್ಲ ಸೂಚ್ಯಂಕಗಳು ಮತ್ತು 2021 ಹಾಗೂ 2020ರಲ್ಲಿ ಇದ್ದಂಥ ಭಾರತದ ಸ್ಥಾನವನ್ನು ನೀವು ನೋಡಿಕೊಳ್ಳಿ. ಭಾರತದ ಚಂದ್ರಯಾನ 3 ಯಾವ ವರ್ಷದಲ್ಲಿ ಪ್ರಾರಂಭವಾಗಲಿದೆ? 2021ಕ್ಕೆ ಚಂದ್ರಯಾನ 3 ಆರಂಭವಾಗಲಿದೆ. ಚಂದ್ರಯಾನ 2 ಕಳೆದ ಬಾರಿ ಅದು ದಕ್ಷಿಣ ಧ್ರುವದಲ್ಲಿ ಇಳಿಯುವಂಥ ಸಂದರ್ಭದಲ್ಲಿ ನಮ್ಮ ಆರ್ಬಿಟ್ ರೋವರಿಂದ ಅದು ಕೈಯನ್ನು ತಪ್ಪಿಸಿಕೊಂಡಿತ್ತು. ಯುನೆಸ್ಕೋ 2020ಅನ್ನು ಯಾವ ವರ್ಷವೆಂದು ಘೋಷಿಸಿದೆ? ಸುಸ್ಥಿರ ಅಭಿವೃದ್ಧಿಗಾಗಿ ಸೃಜನಾತ್ಮಕ ಆರ್ಥಿಕತೆ, ಇಂಟರ್ನ್ಯಾಷನಲ್ ಇಯರ್ ಆಫ್ ಆಕ್ಟಿವ್ ಎಕಾನಮಿ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಯಾವ ದೇಶಗಳ ನಡುವೆ ಸ್ವಾಧೀನಾಥ್ ಸಾರಕ್ ರಸ್ತೆಯನ್ನು ತೆರೆಯಬೇಕಾಗಿದೆ? ಭಾರತ ಮತ್ತು ಬಾಂಗ್ಲಾದೇಶ. ಸ್ವಾಧೀನಾಥ್ ಸಾರಕ್ ರಸ್ತೆ ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಇದೆ. ಅದನ್ನು ಇತ್ತೀಚೆಗೆ ಸಾರ್ವಜನಿಕರಿಗೆ ಅಂದರೆ ಭಾರತ ಮತ್ತು ಬಾಂಗ್ಲಾದೇಶದ ಜನರು ಸಂಚಾರ ಮಾಡಲು ಮುಕ್ತಗೊಳಿಸಲಾಗಿದೆ. ಭಾರತೀಯ ಜನರಲ್ ಮನೋಜ್ ಮುಕುಂದ್ ನರವಾನೆ ಯಾವ ದೇಶದಿಂದ ಗಾರ್ಡ್ ಆಫ್ ಆನರ್ ಪಡೆದರು? ಯುನೈಟೆಡ್ ಅರಬ್ ಎಮಿರೇಟ್ಸಿಂದ ಭಾರತೀಯ ಜನರಲ್ ಮನೋಜ್ ಮುಕುಂದ್ ನರವಾನೆ ಅವರು ಗಾರ್ಡ್ ಆಫ್ ಆನರನ್ನು ಪಡೆದಿದ್ದಾರೆ. 2023ರ ಆವೃತ್ತಿಯ ಪುರುಷರ ಹಾಕಿ ವಿಶ್ವಕಪ್ಪನ್ನು ಯಾವ ದೇಶ ಆಯೋಜಿಸುತ್ತಿದೆ? ಭಾರತ. 2023ರ ಪುರುಷರ ಹಾಕಿ ವಿಶ್ವಕಪ್ಪನ್ನು ಭಾರತ ಆಯೋಜಿಸುತ್ತಿದೆ. 2020ರಲ್ಲಿ ಜಗತ್ತಿನ ಅತ್ಯಂತ ಹೆಚ್ಚು ಪ್ರಚಲಿತ ವ್ಯಕ್ತಿ ಯಾವುದು? ಜೋ ಬಿಡನ್. ಅಮೇರಿಕದ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಜೋ ಬಿಡನ್ ಅವರು ಗೆದ್ದು ಒಂದು ಅಮೇರಿಕದ ಅಧ್ಯಕ್ಷರ ಗಾದಿಯನ್ನು ಏರಿದ್ದಾರೆ. ಸೊ ಆ ಕಾರಣಕ್ಕಾಗಿ 2020ರಲ್ಲಿ ಜಗತ್ತಿನ ಅತ್ಯಂತ ಹೆಚ್ಚು ಪ್ರಚಲಿತ ವ್ಯಕ್ತಿ ಯಾರಾಗಿದ್ದಪ್ಪ ಅಂದರೆ ಜೋ ಬಿಡನ್. 2020ರಲ್ಲಿ ಯಾವ ನಗರವು ಗ್ಲೋಬಲ್ ಪವರ್ ಸಿಟಿ ಇಂಡೆಕ್ಸ್ನಲ್ಲಿ ಉನ್ನತ ಸ್ಥಾನದಲ್ಲಿದೆ? ಲಂಡನ್. ಲಂಡನ್ 2020ರಲ್ಲಿ ಗ್ಲೋಬಲ್ ಪವರ್ ಸಿಟಿ ಇಂಡೆಕ್ಸ್ನಲ್ಲಿ ಉನ್ನತ ಸ್ಥಾನದಲ್ಲಿದೆ. 2020ರ ಭಾರತೀಯ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಸಿನಿ ವಿಶ್ವನಾಥನ್. 2020ರ ಭಾರತೀಯ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅಂದರೆ ಸಿನಿ ವಿಶ್ವನಾಥನ್. ಭಾರತದ 2020ರ ಸಾಮಾಜಿಕ ಉದ್ಯಮಿ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? 2020ರ ಸಾಮಾಜಿಕ ಉದ್ಯಮಿ ಪ್ರಶಸ್ತಿಯನ್ನು ಅಶ್ರಫ್ ಪಟೇಲ್ ಅವರು ಪಡೆದಿದ್ದಾರೆ. ನಾಸಾದ 24ನೇ 2024ರ ಚಂದ್ರ ಮಿಷನ್ನ ಹೆಸರೇನು? ಆರ್ಟೆಮಿಸ್. ನಾಸಾ 2024ಕ್ಕೆ ಒಂದು ಚಂದ್ರಯಾನ ಕೈಗೊಳ್ಳಲು ಒಂದು ಯೋಜನೆಯನ್ನು ರೂಪಿಸಿದೆ. ಆ ಯೋಜನೆ ಹೆಸರೇನಪ್ಪ ಅಂದರೆ ಆರ್ಟಿಮಿಸ್. 2020ರಲ್ಲಿ ಬಾಕ್ಸಿಂಗ್ ವಿಶ್ವಕಪ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಎಷ್ಟು ಚಿನ್ನದ ಪದಕಗಳನ್ನು ಪಡೆದಿದೆ? 3. 2020ರ ಬಾಕ್ಸಿಂಗ್ ವಿಶ್ವಕಪ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಒಟ್ಟು 3 ಚಿನ್ನದ ಪದಕಗಳನ್ನು ಪಡೆದಿದೆ. 2020ರಲ್ಲಿ ಭಾರತದ ಕ್ರೀಡಾ ಪ್ರಶಸ್ತಿ FICCI ವರ್ಷದ ಕ್ರೀಡಾಪಟು ಪ್ರಶಸ್ತಿಗೆ ಯಾರಿಗೆ ನೀಡಲಾಗಿದೆ? ಎಲವೆನ್ಎಲ್ ವಲರಿವನ್ ಮತ್ತು ಬಜರಂಗ್ ಪುನಿಯಾ. ಮೂನ್ ಮಿಷನ್ 2024ಗಾಗಿ ನಾಸಾ ಯಾವ ಭಾರತೀಯ ಗಗನಯಾತ್ರೆಯನ್ನು ಆಯ್ಕೆ ಮಾಡಿದೆ? ರಾಜಾ ಜಾನ್ ವಾರ್ಪ್ ಟೂರ್. 2024ರ ಇಂಡಿಯನ್ ಮೂನ್ ಮಿಷನ್ ಚಂದ್ರ ಮಿಷನನ್ನು ಯೋಜನೆಯನ್ನು ಕೈಗೊಂಡಿದ್ದಾರೆ. ಅದಕ್ಕೆ ಭಾರತೀಯನಾದ ರಾಜಾ ಜಾನ್ ವಾರ್ಪ್ ಟೂರನ್ನು ನಾಸಾ ಆಯ್ಕೆ ಮಾಡಿದೆ. ಆಸ್ಟ್ರೇಲಿಯನ್ ಓಪನ್ ನಲ್ಲಿ ತನ್ನ ಮೊದಲ ಗ್ರ್ಯಾಂಡ್ ಸ್ಲ್ಯಾಮ್ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದ ನಂತರ WTA ವರ್ಷದ ಆಟಗಾರ ಎಂದು ಹೆಸರಿಸಲ್ಪಟ್ಟಿದ್ದಾರೆ ಯಾರು? ಅವರು ಸೋಫಿಯಾ ಕೆನಿನ್. ಆಸ್ಟ್ರೇಲಿಯನ್ ಓಪನ್ನಲ್ಲಿ 2020ರ ಆಸ್ಟ್ರೇಲಿಯನ್ ಓಪನ್ ಪ್ರಶಸ್ತಿ ಯಾರು ಗೆದ್ದಿದ್ದಾರೆ? ವುಮೆನ್ಸ್ನಲ್ಲಿ ಸೋಫಿಯಾ ಕೆನಿನ್.
ಇದು ಅವಳ ಮೊದಲ ಗ್ರ್ಯಾಂಡ್ ಸ್ಲ್ಯಾಮ್ ಆಗಿದೆ. ಟೈಮ್ 2020 ವರ್ಷದ ಉದ್ಯಮಿ ಎಂದು ಯಾರನ್ನು ಹೆಸರಿಸಲಾಗಿದೆ? ಎರಿಕ್ ಇವಾನ್. 2020ರ ಟೈಮ್ ವರ್ಷದ ಉದ್ಯಮಿ ಅಂತ ಎರಿಕ್ ಇವಾನ ಹೆಸರಿಸಲಾಗಿದೆ. 2000ರ ಟೈಮ್ 2020ರ ವರ್ಷದ ವ್ಯಕ್ತಿ ಜೋ ಬಿಡನ್ ಮತ್ತು ಕಮಲಾ ಹ್ಯಾರಿಸ್. 2020ರ ಪೇಟಾ ಭಾರತದ ವ್ಯಕ್ತಿ ಯಾರು? ಜಾನ್ ಅಬ್ರಾಮ್. ಪೇಟಾ ಅಂದರೆ ಏನಪ್ಪ ಅಂದರೆ ಇದು ಅನಿಮಲ್ ಒಂದು ಅಂದರೆ ಏನು ಪ್ರಾಣಿಗಳ ಸುರಕ್ಷತೆಗಾಗಿರುವಂಥ ಒಂದು ಸಂಸ್ಥೆ ಇದು. ಪ್ರಾಣಿಗಳ ಹತ್ಯೆಯನ್ನು ನಿಷೇಧ ಮಾಡುವಂಥದ್ದು. ಪೂರ್ವ ಭಾರತೀಯ ಸಾಗರ ಪ್ರದೇಶದಲ್ಲಿ ಯಾವ ದೇಶಗಳ ನಡುವೆ ಪ್ಯಾಸೇಜ್ ವ್ಯಾಯಾಮ ಆಯೋಜಿಸಲಾಗಿದೆ? ಅಂದರೆ ಇದು ಪ್ಯಾಸೇಜ್ ಅನ್ನೋದು ಒಂದು ಸಮರಾಭ್ಯಾಸವಾಗಿದೆ. ಅದು ಭಾರತ ಮತ್ತು ರಷ್ಯಾದ ಮಧ್ಯೆ ಆಯೋಜನೆ ಮಾಡಿತ್ತು. ಅದು ಎಲ್ಲಿ? ಪೂರ್ವ ಭಾರತೀಯ ಸಾಗರ. ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ? ಉತ್ಪಾಲ್ ಕುಮಾರ್ ಸಿಂಗನ್ನು ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಚಂದ್ರನ ಮೇಲೆ ತನ್ನ ಧ್ವಜವನ್ನು ನೆಟ್ಟು ಅಮೆರಿಕದ ನಂತರ ಎರಡನೇ ದೇಶ ಯಾವುದು? ಚೀನಾ. ಮೊದಲನೇ ದೇಶ ಚಂದ್ರನ ಮೇಲೆ ಧ್ವಜವನ್ನು ನೆಟ್ಟಂಥ ದೇಶ ಅಮೆರಿಕಾ, ನಂತರ ದೇಶ ಚೈನಾ. ಯಾವ ವರ್ಷದಲ್ಲಿ ಎಲ್ಲ ಮನೆಗಳಿಗೆ ಸುರಕ್ಷಿತ ಮತ್ತು ಸಮರ್ಪಕ ಕುಡಿಯುವ ನೀರನ್ನು ಪೂರೈಸಲು ಮತ್ತು ಬಳಸಲು ಸರ್ಕಾರ ಗುರಿಯನ್ನು ಹೊಂದಿದೆ? 2024ಕ್ಕೆ ಕೇಂದ್ರ ಸರ್ಕಾರ ಎಲ್ಲ ಮನೆಗಳು ಸುರಕ್ಷಿತ ಮತ್ತು ಸಮರ್ಪಕ ಕುಡಿಯುವ ನೀರನ್ನು ಪೂರೈಸಲು ಮತ್ತು ಬಳಸಲು ಒಂದು ಯೋಜನೆಯನ್ನು ಹಮ್ಮಿಕೊಂಡಿದೆ. ಭಾರತದಲ್ಲಿ ಅತ್ಯಂತ ಎತ್ತರದಲ್ಲಿ ಅತಿ ದೊಡ್ಡ ಸೌರ ವಿದ್ಯುತ್ ಯೋಜನೆ ಯಾವ ಸ್ಥಳದಲ್ಲಿದೆ? ಲೇಹನಲ್ಲಿ ಭಾರತದ ಅತ್ಯಂತ ಒಂದು ಅತಿದೊಡ್ಡ ಸೌರ ವಿದ್ಯುತ್ ಯೋಜನೆಯನ್ನು ಪ್ರಾರಂಭಿಸಲಾಗುತ್ತಿದೆ. ಹಿಟ್ ಮ್ಯಾನ್ ದಿ ರೋಹಿತ್ ಶರ್ಮಾ ಸ್ಟೋರಿ ಎಂಬ ಪುಸ್ತಕದ ಲೇಖಕರು ಯಾರು? ವಿಜಯ್ ಲೋಕಪಲ್ಲಿ ಮತ್ತು ಜಿ ಕೃಷ್ಣನ್. ಹಿಟ್ ಮ್ಯಾನ್ ದಿ ರೋಹಿತ್ ಶರ್ಮಾ, ವಿಜಯ್ ಲೋಕಪಲ್ಲಿ ಮತ್ತು ಜಿ ಕೃಷ್ಣನ್ ಅವರು ಈ ಪುಸ್ತಕದ ಲೇಖಕರಾಗಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ಏರ್ ಕ್ವಾಲಿಟಿ ಇಂಡೆಕ್ಸ್ 2020 ಬಿಡುಗಡೆ ಮಾಡಿದ ವಾಯು ಮಾಲಿನ್ಯದ ಮಾಹಿತಿ ಪ್ರಕಾರ ವಿಶ್ವದ ಅತ್ಯಂತ ಕಲುಷಿತ ನಗರಗಳಲ್ಲಿ ಯಾವ ನಗರವು ಅಗ್ರಸ್ಥಾನದಲ್ಲಿದೆ? ಏರ್ ಕ್ವಾಲಿಟಿ ಇಂಡೆಕ್ಸ್ ಪ್ರಕಾರ ಲಾಹೋರ್ ಜಗತ್ತಿನ ಅತ್ಯಂತ ಕಲುಷಿತ ನಗರ ಎಂಬ ಕುಖ್ಯಾತಿಗೆ ಪಾತ್ರವಾಗಿದೆ. 2020 ಮತ್ತು 2021ನೇ ಸಾಲಿನ ಹೊಸ FICCI ಚೇರ್ಮನ್ ಆಗಿ ಯಾರನ್ನು ನೇಮಿಸಲಾಗಿದೆ? ಉದಯ್ ಶಂಕರ್ ಅವರು 2020 ಮತ್ತು 2021 ಸಾಲಿಗೆ ಹೊಸ FICCIದ ಅಧ್ಯಕ್ಷರಾಗಿದ್ದಾರೆ. ಎರಡನೇ ಆವೃತ್ತಿ ಸಿಟ್ಮೆಕ್ಸ್ 2020 ನೌಕಾ ಸಮರಾಭ್ಯಾಸವು ಯಾವ ದೇಶಗಳ ನಡುವೆ ನಡೆಯಿತು? ಭಾರತ, ಥೈಲ್ಯಾಂಡ್ ಮತ್ತು ಸಿಂಗಾಪುರ್. ಸಿಟ್ಮ್ಯಾಕ್ಸ್ ಇಲ್ಲೇ ಇದು ಎಸ್ ಫಾರ್ ಸಿಂಗಾಪುರ್, ಐ ಫಾರ್ ಇಂಡಿಯಾ, ಟಿ ಫಾರ್ ಥೈಲ್ಯಾಂಡ್. ಸಿಟ್ಮ್ಯಾಕ್ಸ್ ಇದು ಭಾರತ, ಥೈಲ್ಯಾಂಡ್ ಮತ್ತು ಸಿಂಗಾಪುರ್ ನಡುವೆ ನಡೆಯಿತು. 2020ರ ಅಂತಾರಾಷ್ಟ್ರೀಯ ವಟಾಯನ್ ಸಾಹಿತ್ಯ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ರಮೇಶ್ ಪೋಖ್ರಿಯಾಲ್. 2020ರ ಅಂತಾರಾಷ್ಟ್ರೀಯ ವಟಾಯನ್ ಸಾಹಿತ್ಯ ಪ್ರಶಸ್ತಿಯನ್ನು ರಮೇಶ್ ಪೋಖ್ರಿಯಾಲ್ ಅವರಿಗೆ ನೀಡಲಾಗಿದೆ. ಭಾರತದ ಮೊದಲ ಹಸು ಆಸ್ಪತ್ರೆಯನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ಅಸ್ಸಾಂನಲ್ಲಿ. ಭಾರತದ ಮೊದಲ ಮಾಸ್ ಉದ್ಯಾನವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ಉತ್ತರಾಖಂಡ. ಕರ್ನಾಟಕ ಸರ್ಕಾರವು ಹಾವೇರಿಯ ರೈಲ್ವೆ ನಿಲ್ದಾಣಕ್ಕೆ ಯಾರ ಹೆಸರನ್ನು ಇಡಲಾಗಿದೆ? ಮೈಲಾರ್ ಮಹಾದೇವಪ್ಪ ಅವರ ಹೆಸರನ್ನು ಹಾವೇರಿ ರೈಲ್ವೆ ನಿಲ್ದಾಣಕ್ಕೆ ಇಡಲಾಗಿದೆ. ಇದು ಮೈಲಾರ್ ಮಹಾದೇವಪ್ಪ ಅವರು ಒಂದು ಗಾಂಧಿಯವರ ಅನ್ವಯ ಮತ್ತು ದಂಡಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಂಥ ಅತ್ಯಂತ ಕಿರಿಯ ಯುವಕ ಈ ಮೈಲಾರ ಮಹಾದೇವಪ್ಪನವರಾಗಿದ್ದಾರೆ. 2020ರ ಹತ್ತನೇ ರಾಷ್ಟ್ರೀಯ ವಿಜ್ಞಾನ ಚಲನಚಿತ್ರೋತ್ಸವ ಯಾವ ರಾಜ್ಯದಲ್ಲಿ ಆಯೋಜಿಸಲ್ಪಟ್ಟಿತ್ತು? ತ್ರಿಪುರ ರಾಜ್ಯದಲ್ಲಿ ಆಯೋಜಿಸಲ್ಪಟ್ಟಿದೆ. ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘದ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ? ವಿಲ್ಲಿ ವಾಲ್ಸ್. ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘದ ಮುಖ್ಯಸ್ಥರಾಗಿ ವಿಲ್ಲಿ ವಾಲ್ಸ್ ಅವರನ್ನು ನೇಮಿಸಲಾಗಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ICC
ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ? ಗ್ರೆಗ್ ಬಾರ್ಕ್ಲಿ. ಐಸಿಸಿಯ ನೂತನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಗ್ರೆಗ್ ಬಾರ್ಕ್ಲಿ. ಟ್ವೆಂಟಿ 26 ಎಲ್ವನ್ ಬ್ರೇವಾರ್ಟ್ ಮೈ ಎನ್ಕೌಂಟರ್ ವಿತ್ ಟೆರರಿಸ್ಟ್ ದಟ್ ನೈಟ್ ಪುಸ್ತಕದ ಲೇಖಕರು ಯಾರು? ಪ್ರವೀಣ್ ಕುಮಾರ್ ಟಿಯೋಟಿಯಾ. ಹೇಳಿ ಸರ್. ಫಾರ್ಟಿ ಇಯರ್ಸ್ ವಿತ್ ಅಬ್ದುಲ್ ಕಲಾಂ ಅನ್ಟೋಲ್ಡ್ ಸ್ಟೋರೀಸ್ ಎಂಬ ಕೃತಿಯ ಲೇಖಕರು ಯಾರು? ಶಿವತುನ್ ಪಿಳೆ. 40 ಇಯರ್ಸ್ ವಿತ್ ಅಬ್ದುಲ್ ಕಲಾಂ ಅನ್ಟೋಲ್ಡ್ ಸ್ಟೋರೀಸ್ ಎಂಬ ಕೃತಿಯನ್ನು ಬರೆದವರು ಶಿವತುನ್ ಪಿಳೆ. ಭಾರತದ ಅತ್ಯಂತ ಉದ್ಯೋಗದ ವಿಶ್ವವಿದ್ಯಾಲಯವಾಗಿ ಮೋಸ್ಟ್ ಎಂಪ್ಲಾಯಬಲ್ ಯೂನಿವರ್ಸಿಟಿ ಎಂಬ ಯಾವ ಸಂಸ್ಥೆ ಸ್ಥಾನ ಪಡೆದಿದೆ? IIT ದೆಹಲಿ. ಯುಎನ್ ಜನಸಂಖ್ಯಾ ಪ್ರಶಸ್ತಿ 2020 ಯಾರಿಗೆ ನೀಡಲಾಗಿದೆ? ಕ್ವೀನ್ ಮದರ್ ಆಫ್ ಭೂತಾನ್ ಆ್ಯಂಡ್ ಹೆಲ್ಪ್ ಆಸ್ ಇಂಡಿಯಾ. ಯುನೈಟೆಡ್ ನೇಷನ್ಸ್ನ ಜನಸಂಖ್ಯಾ ಪ್ರಶಸ್ತಿ ಅಂದರೆ 2020 ಜನಸಂಖ್ಯಾ ಪ್ರಶಸ್ತಿಯನ್ನು ಕ್ವೀನ್ ಮದರ್ ಆಫ್ ಭೂತಾನ್ ಅವರಿಗೆ ಮತ್ತು ಹೆಲ್ಪ್ ಆಸ್ ಆಫ್ ಇಂಡಿಯಾಗೆ ನೀಡಲಾಗಿದೆ. 48ನೇ ಅಂತಾರಾಷ್ಟ್ರೀಯ ಎಮ್ಮಿ ಅವಾರ್ಡ್ಸ್ 2020ರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದವರು ಯಾರು? ಬಿಲ್ ಬ್ಯಾರೆಟ್. 40ನೇ ಅಂತಾರಾಷ್ಟ್ರೀಯ ಎಮ್ಮಿ ಅವಾರ್ಡ್ಸ್ನ 2020ರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಯಾರು ಪಡೆದಿರುವುದು? ಬಿಲ್ ಬ್ಯಾರೆಟ್. 2020ರ ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಯಾವುದು? 2020ರ ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 8ನೇ ಸ್ಥಾನ. ಫಿಟ್ ಇಂಡಿಯಾ ಚಳವಳಿ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ? ಕುಲದೀಪ್ ಹ್ಯಾಂಡೋ. ಫಿಟ್ ಇಂಡಿಯಾ ಚಳವಳಿಯ ರಾಯಭಾರಿಯಾಗಿ ಕುಲದೀಪ್ ಹ್ಯಾಂಡೋ ಅವರನ್ನು ನೇಮಿಸಲಾಗಿದೆ. 2020ರ 15ನೇ G20 ಶೃಂಗಸಭೆಯ ವಿಷಯವೇನಾಗಿತ್ತು ಅಂದರೆ ಎಲ್ಲರಿಗೂ 21ನೇ ಶತಮಾನದ ಅವಕಾಶಗಳನ್ನು ಅರಿತುಕೊಳ್ಳುವುದು. ರಿಯಲೈಸಿಂಗ್ ದ ಅಪರ್ಚುನಿಟೀಸ್ ಆಫ್ 2020 ರಿಯಲೈಸಿಂಗ್ ದ ಅಪರ್ಚುನಿಟಿ ಆಫ್ 21st ಸೆಂಚುರಿ ಫಾರ್ ಆಲ್. 2020ರಲ್ಲಿ G20 ಶೃಂಗಸಭೆಯನ್ನು ಯಾವ ನಗರ ಆಯೋಜಿಸುತ್ತಿದೆ? ಸೌದಿ ಅರೇಬಿಯಾ. 2020ರಲ್ಲಿ G20 ಶೃಂಗಸಭೆಯನ್ನು ಯಾವ ನಗರ ಆಯೋಜಿಸಿತ್ತು? ಸೌದಿ ಅರೇಬಿಯಾದ ರಿಯಾದ್ ನಗರದಲ್ಲಿ G20 ಶೃಂಗಸಭೆ ಆಯೋಜಿಸಿತ್ತು. ಡೌಗ್ಲಾಸ್ ಸ್ಟುವರ್ಟ್ ಯಾವ ಕಾದಂಬರಿಗೆ 2020ರಲ್ಲಿ ಬೂಕರ್ ಬಹುಮಾನ ಗೆದ್ದಿದ್ದಾರೆ? ಡೌಗ್ಲಾಸ್ ಸ್ಟುವರ್ಟ್ ಅವರು ಶಗ್ ಬೈನ್ ಎಂಬ ಕಾದಂಬರಿಗೆ 2020ರ ಬೂಕರ್ ಅವಾರ್ಡನ್ನು ಪಡೆದಿದ್ದಾರೆ. ಶಗ್ ಬೈನ್ ಎಂಬ ಕೃತಿಗೆ ಡೌಗ್ಲಾಸ್ ಸ್ಟುವರ್ಟ್ ಅವರು 2020ರ ಒಂದು ಬೂಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2020ರ ಮಕ್ಕಳ ಹವಾಮಾನ ಪ್ರಶಸ್ತಿ ಗೆದ್ದವರು ವಿನಿಶಾ ಉಮಾಶಂಕರ್. 2020ರ ಮಕ್ಕಳ ಹವಾಮಾನ ಪ್ರಶಸ್ತಿ ಗೆದ್ದವರು ವಿನಿಶಾ ಉಮಾಶಂಕರ್. ಲೋಕತಂತ್ರಕ್ಕೆ ಸ್ವರ್ ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು ಮತ್ತು ರಿಪಬ್ಲಿಕ್ ಎಥಿಕ್ ಟು ಯಾರು ಬಿಡುಗಡೆ ಮಾಡಿದರು? ವೆಂಕಯ್ಯ ನಾಯ್ಡು, ಉಪರಾಷ್ಟ್ರಪತಿಗಳು. EMD ವಿಶ್ವ ಪ್ರತಿಭಾ ಶ್ರೇಯಾಂಕದಲ್ಲಿ ಯಾವ ದೇಶ ಪ್ರಥಮ ಸ್ಥಾನದಲ್ಲಿ? ಸ್ವಿಟ್ಜರ್ಲೆಂಡ್. ಭಾರತ 59ನೇ ಸ್ಥಾನದಲ್ಲಿದೆ, ಸ್ವಿಟ್ಜರ್ಲೆಂಡ್ ಪ್ರಥಮ ಸ್ಥಾನದಲ್ಲಿದೆ. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಪ್ರಶಸ್ತಿ ಪಡೆದವರು 2020ಕ್ಕೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ರಿಚಾ ಛಾದಾ ಅವರು 2020ರ ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕಾರ್ಡ್ಲೆಸ್ EMI ಸೌಲಭ್ಯಗಳನ್ನು ಪ್ರಾರಂಭಿಸಿದ ಭಾರತದ ಮೊದಲ ಬ್ಯಾಂಕ್ ಯಾವುದು ಅಂದರೆ ICICI ಬ್ಯಾಂಕ್. 2020ರ ಭಾರತದ ಶ್ರೇಷ್ಠ ಕಾರ್ಯಸ್ಥಳ ಎಂದು
ಯಾರಿಗೆ ಪ್ರಶಸ್ತಿ ನೀಡಲಾಗಿದೆ? ಆಮ್ವೇ ಇಂಡಿಯಾಗೆ. 30ನೇ ಕಾರ್ಪೆಟ್ ವ್ಯಾಯಾಮವನ್ನು ಯಾವ ದೇಶಗಳ ನಡುವೆ ನಡೆಸಲಾಗುತ್ತದೆ? ಭಾರತ ಮತ್ತು ಥೈಲ್ಯಾಂಡ್. 2020ರ ವಿಶ್ವಸಂಸ್ಥೆಯ ಜನಸಂಖ್ಯಾ ಪ್ರಶಸ್ತಿಯನ್ನು ಯಾವ ಸಂಸ್ಥೆ ಸ್ವೀಕರಿಸಿದೆ? ಹೆಲ್ಪ್ ಆಜ್ ಇಂಡಿಯಾ. ಹೆಲ್ಪ್ ಆಜ್ ಇಂಡಿಯಾ 2020ರ ವಿಶ್ವ ಸಂಸ್ಥೆಯ ಜನಸಂಖ್ಯಾ ಪ್ರಶಸ್ತಿಯನ್ನು ಪಡೆದಿದೆ. ರಷ್ಯಾ ಆಯೋಜಿಸಿರುವ 2020ರ ಬ್ರಿಕ್ಸ್ ಶೃಂಗಸಭೆಯ 12ನೇ ಆವೃತ್ತಿಯ ವಿಷಯ ಯಾವುದು? ಜಾಗತಿಕ ಸ್ಥಿರತೆ, ಭದ್ರತಾ ಸಹಯೋಗ ಹಾಗೂ ನವೀನ ಬೆಳವಣಿಗೆ. 2020ರ ಬ್ರಿಕ್ಸ್ ಶೃಂಗಸಭೆ ಎಲ್ಲಿ ನಡೆಯಲಿದೆ? ಭಾರತ. ಭಾರತದ ಚುನಾವಣಾ ಆಯೋಗವು ಸೋನು ಸೂದ್ ಅವರನ್ನು ಯಾವ ರಾಜ್ಯಕ್ಕೆ ರಾಜ್ಯ ಐಕಾನ್ ಆಗಿ ನೇಮಿಸಲಾಗಿದೆ? ಪಂಜಾಬ್ ರಾಜ್ಯದ ರಾಜ್ಯ ಐಕಾನ್ ಆಗಿ ಸೋನು ಸೂದ್ ಅವರನ್ನು ನೇಮಿಸಲಾಗಿದೆ. ಸೋನು ಸೂದ್ ಯಾರಂದರೆ, ಕೋವಿಡ್ ಸಂದರ್ಭದಲ್ಲಿ ಮತ್ತು ಹಾಗೂ ಪ್ರಸ್ತುತ ಇವತ್ತಿಗೂ ಸಹ ಅನೇಕ ಒಂದು ಸಾಮಾಜಿಕ ಒಂದು ಸೇವೆಗಳಲ್ಲಿ ತೊಡಗಿಕೊಂಡಂಥ ಒಬ್ಬ ನಟ, ಬಾಲಿವುಡ್ ನಟ. ಭಾರತದಲ್ಲಿ ಯಾವ ರಾಜ್ಯವು ಅತ್ಯುತ್ತಮ ಲಿಂಗ ಅನುಪಾತವನ್ನು ಹೊಂದಿದೆ? ಅರುಣಾಚಲ ಪ್ರದೇಶ. IPL ಅಂದರೆ 2020ರ IPL ಟ್ರೋಫಿಯನ್ನು ಯಾವ ತಂಡ ಗೆದ್ದಿದೆ? ಮುಂಬೈ ಇಂಡಿಯನ್ಸ್. 2020ರ IPL ಟ್ರೋಫಿಯನ್ನು ಮುಂಬೈ ಇಂಡಿಯನ್ಸ್ ಗೆದ್ದಿದೆ. ಟಾಟಾ ಲಿಟ್ರೇಚರ್ ಜೀವಮಾನ ಸಾಧನೆ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ರಸ್ಕಿನ್ ಬಾಂಡ್. ಟಾಟಾ ಲಿಟ್ರೇಚರ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ರಸ್ಕಿನ್ ಬಾಂಡ್ ಅವರಿಗೆ ನೀಡಲಾಗಿದೆ. ಯಾವ ನಗರವು ಅಂತಾರಾಷ್ಟ್ರೀಯ ಪಕ್ಷಿ ಉತ್ಸವವನ್ನು ಅಂದರೆ 2020ರ ಅಂತಾರಾಷ್ಟ್ರೀಯ ಪಕ್ಷಿ ಉತ್ಸವವನ್ನು ಆಯೋಜಿಸಿದೆ? ಗೋರಖ್ಪುರ್. ಲೋಕೋಪಕಾರಿ ಕೊಡುಗೆಗಳಲ್ಲಿ ಕೊಡುಗೆ ಕಡೆಗೆ ಎಡೆಲ್ ಗೈವ್ ಹೊರೆನ್ ಇಂಡಿಯಾ ಲೋಕೋಪಕಾರ ಪಟ್ಟಿಯಲ್ಲಿ 2020ರಲ್ಲಿ ಯಾರು ಅಗ್ರಸ್ಥಾನದಲ್ಲಿದ್ದಾರೆ? ಅಜಿಮ್ ಪ್ರೇಮ್ಜಿ. ಫಿಲಾಂಥ್ರಪಿಸ್ಟ್ ಒಂದು ಲಿಸ್ಟಲ್ಲಿ ಅಜಿಮ್ ಪ್ರೇಮ್ಜಿ ಅವರು ಪ್ರಥಮ ಸ್ಥಾನದಲ್ಲಿದ್ದಾರೆ. ಇಂಡಿಯಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಬೂಸ್ಟರ್ನಲ್ಲಿ ಮರಣೋತ್ತರವಾಗಿ ಜೀವಮಾನ ಸಾಧನೆ ಪ್ರಶಸ್ತಿ ಯಾರಿಗೆ ನೀಡಲಾಯಿತು? ಓಂ ಪುರಿ ಅವರಿಗೆ ಮರಣೋತ್ತರವಾಗಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಲಾಯಿತು. ಭಾರತದಲ್ಲಿ ಮೊದಲ ಬಾರಿಗೆ ಯಾವ ರಾಜ್ಯದ ಹೈಕೋರ್ಟ್ ವಿಚಾರಣೆಯನ್ನು ಲೈವ್ ತೋರಿಸಿತು? ಅಂದರೆ ಲೈವ್ ಕೋರ್ಟ್ ಪ್ರೊಸೀಡಿಂಗ್ಸನ್ನು ಗುಜರಾತ್ ರಾಜ್ಯದ ಹೈಕೋರ್ಟ್ ತೋರಿಸಿತು. ಭಾರತದ ಮೊದಲ ಸೌರ ಆಧಾರಿತ ನೀರು ಸರಬರಾಜು ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಅರುಣಾಚಲ ಪ್ರದೇಶದಲ್ಲಿ ಸೌರ ಆಧಾರಿತ ನೀರು ಸರಬರಾಜು ಯೋಜನೆ ಆರಂಭಿಸಲಾಗಿದೆ. ದೇಶದ ಅತಿ ಉದ್ದದ ಮೋಟಾರ್ ಸಿಂಗಲ್ ಲೈನ್ ಸೇತುವೆಯನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ಉತ್ತರಾಖಂಡ್ನಲ್ಲಿ. ಸಾಹಿತ್ಯಕ್ಕಾಗಿ JCB ಪ್ರಶಸ್ತಿ ಪಡೆದವರು ಯಾರು? ಎಸ್ ಹರೀಶ್. ಸಾಹಿತ್ಯಕ್ಕಾಗಿ JCB ಪ್ರಶಸ್ತಿಯನ್ನು ಭಾರತದ ಅತ್ಯಂತ ಶ್ರೀಮಂತ ಸಾಹಿತ್ಯ ಬಹುಮಾನದಿಂದ ಕುಖ್ಯಾತಿಯನ್ನು ಹೊಂದಿದೆ. ಭಾರತದ ಮೊದಲ ಟೈರ್ ಪಾರ್ಕ್ ಎಲ್ಲಿ ಸ್ಥಾಪಿಸಲಾಗುತ್ತದೆ? ಪಶ್ಚಿಮ ಬಂಗಾಳದಲ್ಲಿ ಭಾರತದ ಮೊದಲ ಟೈರ್ ಪಾರ್ಕನ್ನು ಸ್ಥಾಪಿಸಲಾಗುತ್ತದೆ. ನಿಮ್ಮ ಅತ್ಯುತ್ತಮ ದಿನ ಇದು, ಯುವರ್ ಬೆಸ್ಟ್ ಡೇ ಇಸ್ ಟುಡೇ ಎಂಬ ಪುಸ್ತಕದ ಲೇಖಕರು ಅನುಪಮ್ ಖೇರ್. ಯುವರ್ ಬೆಸ್ಟ್ ಡೇ ಇಸ್ ಟುಡೇ ಅಂತ ಹೇಳ್ತಾರೆ. ಸೊ ನಾಳೆ ಮಾಡ್ತೀನಿ, ನಾಳೆ ಮಾಡ್ತೀನಿ ಅನ್ನೋದು, ನಾಳೆ ನಾಳೆಗಿಂತ ಇಂದಿನ ನಮ್ಮದು ಅತ್ಯುತ್ತಮ ದಿನವಾಗಿದೆ ಅಂತ ಅನುಪಮ್ ಖೇರ್ ಅವರು ಹೇಳ್ತಾರೆ. ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ನಿಂದ ವಿಶ್ವದ ಅತ್ಯಂತ ಕಿರಿಯ ಲೇಖಕರಾಗಿ ಯಾರು ಗುರುತಿಸಲ್ಪಟ್ಟಿದ್ದಾರೆ? ಅಭಿಜಿತ್ ಗುಪ್ತಾ ಅವರು, 7 ವರ್ಷದ ಬಾಲಕ. ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ನಿಂದ ವಿಶ್ವದ ಅತ್ಯಂತ ಕಿರಿಯ ಲೇಖಕರಾಗಿ ಗುರುತಿಸಲ್ಪಟ್ಟಿದ್ದಾರೆ. ನಿತೀಶ್ ಕುಮಾರ್ ಬಿಹಾರ್ ಮುಖ್ಯಮಂತ್ರಿಯಾಗಿ ಎಷ್ಟನೇ ಅವಧಿಗೆ ಪ್ರಮಾಣವಚನ ಸ್ವೀಕರಿಸಿದರು? 7ನೇ ಅವಧಿಗೆ. US ಅಧ್ಯಕ್ಷೀಯ ಚುನಾವಣೆಯಲ್ಲಿ ಯಾರು ಗೆದ್ದರು? ಜೋ ಬೈಡನ್. ಉಪರಾಷ್ಟ್ರಪತಿ ಉಪಾಧ್ಯಕ್ಷರು ಯಾರು? ಕಮಲಾ ಹ್ಯಾರಿಸ್ ಅವರು, ಭಾರತೀಯ ಮೂಲದವರು. ಪ್ರಧಾನಿ ನರೇಂದ್ರ ಮೋದಿ ಅವರು ಶಾಂತಿ ಪ್ರತಿಮೆಯನ್ನು ಯಾವ ರಾಜ್ಯದಲ್ಲಿ ಅನಾವರಣಗೊಳಿಸಿದ್ದಾರೆ? ರಾಜಸ್ಥಾನ್. ಸ್ಟ್ಯಾಚ್ಯೂ ಆಫ್ ಪೀಸ್ ಎಂಬ ಒಂದು ಪ್ರತಿಮೆಯನ್ನು ಪ್ರಧಾನಿ ನರೇಂದ್ರ ಮೋದಿ ರಾಜಸ್ಥಾನ್ ರಾಜ್ಯದಲ್ಲಿ ಅನಾವರಣಗೊಳಿಸಿದರು.
ಐಪಿಎಲ್ ಇತಿಹಾಸದಲ್ಲಿ ಸತತ ಶತಕಗಳನ್ನು ಗಳಿಸಿದ ಮೊದಲ ಕ್ರಿಕೆಟಿಗ ಯಾರು? ಶಿಖರ್ ಧವನ್. ಐಪಿಎಲ್ ಇತಿಹಾಸದಲ್ಲಿ ಸತತ ಶತಕಗಳನ್ನು ಗಳಿಸಿದ ಮೊದಲ ಕ್ರಿಕೆಟಿಗ ಶಿಖರ್ ಧವನ್. ಓಕ್ಲಾ ಅವರು ಬಿಡುಗಡೆ ಮಾಡಿದ ಜಾಗತಿಕ ಮೊಬೈಲ್ ಇಂಟರ್ನೆಟ್ ವೇಗ ಶ್ರೇಯಾಂಕದಲ್ಲಿ ಭಾರತದ ಸ್ಥಾನ 131ನೇ ಸ್ಥಾನದಲ್ಲಿದೆ ಭಾರತ. 2020ರ ಫೋರ್ಬ್ಸ್ನ ವಿಶ್ವದ ಅತ್ಯುತ್ತಮ ಉದ್ಯೋಗದಾತ ಪಟ್ಟಿಯಲ್ಲಿ ಯಾವ ಕಂಪನಿ ಅಗ್ರಸ್ಥಾನದಲ್ಲಿದೆ? ಶ್ಯಾಮ್ಸಂಗ್. ತರಕಾರಿಗಳಿಗೆ ಬೆಲೆಯನ್ನು ನಿಗದಿಪಡಿಸಿದ ದೇಶದ ಮೊದಲ ರಾಜ್ಯ ಕೇರಳ. ತರಕಾರಿಗಳಿಗೆ ಬೆಲೆಯನ್ನು ನಿಗದಿಪಡಿಸಿದ ಮೊದಲ ರಾಜ್ಯ ಕೇರಳ. ನಮಾಮಿ ಗಂಗೆ ಯೋಜನೆಯ ಬ್ರ್ಯಾಂಡ್ ಅಂಬಾಸಿಡರ್ ಆದವರು? ಚಾಚಾ ಚೌಧರಿ ಅವರನ್ನು ನಮಾಮಿ ಗಂಗೆ ಯೋಜನೆಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿದೆ. 28 ರಾಜ್ಯಗಳಲ್ಲಿ ರಕ್ತಹೀನತೆ ಅನೇಮಿಯಾ ಮುಕ್ತ ಭಾರತ ಸೂಚ್ಯಂಕದಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ? ಹರಿಯಾಣ ರಾಜ್ಯ ಅತಿ ಕಡಿಮೆ ಅನೇಮಿಯಾ ಅಂದರೆ ರಕ್ತಹೀನತೆಯನ್ನು ಹೊಂದಿದ ರಾಜ್ಯವಾಗಿದೆ. ಭಾರತದ ಮೊದಲ ಶ್ರೀಗಂಧದ ವಸ್ತು ಸಂಗ್ರಹಾಲಯವನ್ನು ಯಾವ ರಾಜ್ಯ ಸ್ಥಾಪಿಸಿದೆ? ಕರ್ನಾಟಕ. ಶ್ರೀಗಂಧ ಅಂದ ತಕ್ಷಣವೇ ಗಂಧದ ನಾಡು ಕರ್ನಾಟಕ. ಉತ್ತರ. ಕಾಮನ್ವೆಲ್ತ್ ಕ್ರಿಕೆಟ್ ಪುಸ್ತಕದ ಲೇಖಕರು ರಾಮಚಂದ್ರ ಗುಹಾ ಅವರು. ರಾಮಚಂದ್ರ ಗುಹಾ ಅವರು ಇತಿಹಾಸ ತಜ್ಞರಾಗಿದ್ದಾರೆ. ಇವರು ಕಾಮನ್ವೆಲ್ತ್ ಕ್ರಿಕೆಟ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಗುಣಮಟ್ಟದ ನಿರ್ವಹಣಾ ವ್ಯವಸ್ಥೆಗೆ ISO 9001 2015 ಪ್ರಮಾಣೀಕರಣದೊಂದಿಗೆ ಯಾವ ಪೊಲೀಸ್ ಠಾಣೆಯನ್ನು ನೀಡಲಾಗಿದೆ? ಕೊಹಿಮಾದ ಉತ್ತರ ಪೊಲೀಸ್ ಠಾಣೆ. ಪೋರ್ಟ್ರೇಟ್ಸ್ ಆಫ್ ಪವರ್ ಯಾರ ಆತ್ಮಚರಿತ್ರೆಯಾಗಿದೆ? ನಂದ್ ಕಿಶೋರ್ ಸಿಂಗ್. ಈ ನಂದ್ ಕಿಶೋರ್ ಸಿಂಗ್ ಯಾರಪ್ಪ ಅಂದರೆ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ. 2019ರಲ್ಲಿ ಯಾವ ರಾಜ್ಯವು ಉನ್ನತ ತಾಣವಾಗಿ ಟಾಪ್ ಡೆಸ್ಟಿನೇಷನ್ ಆಗಿ ಹೊರಹೊಮ್ಮಿದೆ? ಉತ್ತರ ಪ್ರದೇಶ. 2020ರ ವಿಶ್ವದ ಅತ್ಯುತ್ತಮ ಯುವ ವ್ಯಕ್ತಿ ಯಂಗ್ ಪರ್ಸನ್ ಗೌರವ ಪಡೆದವರು ಯಾರು? ಡಾಕ್ಟರ್ ಜಜಿನಿ ವರ್ಗೀಸ್. ಡಾಕ್ಟರ್ ಜಜಿನಿ ವರ್ಗೀಸ್ ಅವರು 2020ರ ವಿಶ್ವದ ಅತ್ಯುತ್ತಮ ಯುವ ವ್ಯಕ್ತಿ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. 2020ರ ಫ್ರೆಂಚ್ ಓಪನ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಈಗ ಸ್ವಿಯಾಟಿಕ್. 2020ರ ಫ್ರೆಂಚ್ ಓಪನ್ ಮಹಿಳಾ ಸಿಂಗಲ್ಸ್ನಲ್ಲಿ ಪ್ರಶಸ್ತಿ ಗೆದ್ದವರು ಈಗ ಸ್ವಿಯಾಟಿಕ್. 2020ರ ಫ್ರೆಂಚ್ ಓಪನ್ ಪುರುಷರ ಸಿಂಗಲ್ನಲ್ಲಿ ಪ್ರಶಸ್ತಿ ಪಡೆದವರು ರಫೇಲ್ ನಡಾಲ್. 2020ರ ಫ್ರೆಂಚ್ ಓಪನ್ ಪುರುಷರ ಸಿಂಗಲ್ನಲ್ಲಿ ಪ್ರಶಸ್ತಿಯನ್ನು ಪಡೆದವರು ರಫೇಲ್ ನಡಾಲ್. 2020ರ ವನ್ಯಜೀವಿ ಛಾಯಾಗ್ರಾಹಕ ಪ್ರಶಸ್ತಿಯನ್ನು ಪಡೆದವರು ಐಶ್ವರ್ಯ ಶ್ರೀಧರ್. ಭಾರತ ಶ್ರೀಲಂಕಾ ಕಡಲ ವ್ಯಾಯಾಮ ಸ್ಲಿನೆಕ್ಸ್ ಪ್ರಾರಂಭವಾಗಿ ಸ್ಲಿಂಕ್ 2020 ಎಷ್ಟನೇ ಆವೃತ್ತಿ? 8ನೇ ಆವೃತ್ತಿಯಾಗಿದೆ. ಭಾರತೀಯ ಬ್ಯಾಂಕುಗಳ ಸಂಘದ ಹೊಸ ಅಧ್ಯಕ್ಷರಾದವರು ರಾಜ್ ಕಿರಣ್ ರೈ. ತೆರಿಗೆ ಪಾವತಿಸಲು ಮುಖ ಗುರುತಿಸುವಿಕೆಯನ್ನು ಫೇಸಿಯಲ್ ರಿಕಗ್ನೈಸೇಷನ್ ಬಳಸಿದ ಮೊದಲ ದೇಶ ಯಾವುದು? ಸಿಂಗಾಪುರ್. ತೆರಿಗೆ ಪಾವತಿಸಲು ಮುಖ ಗುರುತಿಸುವಿಕೆ ಅಂದರೆ ಫೇಸಿಯಲ್ ರಿಕಗ್ನೈಸೇಷನ್ ಬಳಸಿದ ಮೊದಲ ದೇಶ ಸಿಂಗಾಪುರ್. ಭಾರತ US ಜಪಾನ್ ಜೊತೆ ಮಲಬಾರ್ 2020 ನೌಕಾ ವ್ಯಾಯಾಮಕ್ಕೆ ಯಾವ ದೇಶ ಸೇರಲಿದೆ? ಆಸ್ಟ್ರೇಲಿಯಾ. ಮಲಬಾರ್ ಸಮರಾಭ್ಯಾಸ ಭಾರತ ಜಪಾನ್ ಮತ್ತು US ಮಧ್ಯೆ ನಡೆಯುತ್ತಿತ್ತು. ಇದಕ್ಕೆ 2020ರ ಒಂದು ನೌಕಾ ಸಮರಾಭ್ಯಾಸದಲ್ಲಿ ಆಸ್ಟ್ರೇಲಿಯಾ ಒಂದು ಸೇರ್ಪಡೆಯಾಗಿದೆ. ಯಾವ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರೀಯ ಶಕ್ತಿ ನಾಯಕ ಪ್ರಶಸ್ತಿ ನೀಡಲಾಗಿದೆ? ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರೀಯ ಶಕ್ತಿ ನಾಯಕ ಎಂಬ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್ನಲ್ಲಿದೆ. ಸಾಕ್ಷರತಾ ದರವನ್ನು 96.2 ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಕೇರಳ. ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದ ರಾಜ್ಯವಾಗಿದೆ. ದೇಶದ ಎಲ್ಲ ರಾಜ್ಯಗಳಲ್ಲಿ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಶ್ರೇಯಾಂಕದಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಆಂಧ್ರ ಪ್ರದೇಶ.
2019ರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಸರ್ ಡೇವಿಡ್ ಅಟೆನ್ಬರೋ. 2019ರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಸರ್ ಡೇವಿಡ್ ಅಟೆನ್ಬರೋ ಅವರಿಗೆ ನೀಡಲಾಗಿದೆ. 2020ರಲ್ಲೂ ಸತತ 2ನೇ ವರ್ಷ ಸ್ಮಾರ್ಟ್ ಸಿಟಿ ಸೂಚ್ಯಂಕದಲ್ಲಿ ಯಾವ ನಗರ ಅಗ್ರಸ್ಥಾನದಲ್ಲಿದೆ? ಸಿಂಗಾಪುರ್. 2020ರಲ್ಲೂ ಸತತ 2ನೇ ವರ್ಷ ಸ್ಮಾರ್ಟ್ ಸಿಟಿ ಸೂಚ್ಯಂಕದಲ್ಲಿ ಸಿಂಗಾಪುರ್ ದೇಶ ಮೊದಲ ಸ್ಥಾನದಲ್ಲಿದೆ. ಮೈ ಲೈಫ್ ಇನ್ ಡಿಸೈನ್ ಎಂಬ ಪುಸ್ತಕದ ಲೇಖಕರು ಗೌರಿ ಖಾನ್. ಮೈ ಲೈಫ್ ಇನ್ ಡಿಸೈನ್ ಪುಸ್ತಕದ ಲೇಖಕರು ಗೌರಿ ಖಾನ್. ಗೌರಿ ಖಾನ್ ಅವರು ಶಾರುಖ್ ಖಾನ್ ಹೆಂಡತಿ. ದೇಶಾದ್ಯಂತ ಸಂತೋಷವನ್ನು ಅಳೆಯುವ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡ ಮೊದಲ ಅಖಿಲ ಭಾರತ ಸಂತೋಷ ವರದಿಯಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಮಿಜೋರಾಂ. ವಿಶ್ವದ 1ನೇ 5-ಸ್ಟಾರ್ ಆ್ಯಂಟಿ ಕೋವಿಡ್ ಪ್ರಶಸ್ತಿಯನ್ನು ಯಾವ ವಿಮಾನ ನಿಲ್ದಾಣ ಪಡೆಯಿತು? ಇಟಲಿಯ ರೋಮ್ನಲ್ಲಿರುವ ಪಿಯಾಮಿಸಿನೋ ವಿಮಾನ ನಿಲ್ದಾಣ. ವಿಶ್ವ ಬ್ಯಾಂಕಿನ ಮಾನವ ಬಂಡವಾಳ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 116ನೇ ಸ್ಥಾನ. ವಿಶ್ವ ಬ್ಯಾಂಕಿನ ಮಾನವ ಬಂಡವಾಳ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 116ನೇ ಸ್ಥಾನ. ಈವೆನ್ 2020ರ ಯುವ ನಾಯಕರ ಪಟ್ಟಿಯಲ್ಲಿ ಯಾರನ್ನು ಹೆಸರಿಸಲಾಗಿದೆ? ಉದಿತ್ ಶಿಂಗಾಲ್. ಯಾವ ರಾಜ್ಯ ದಕ್ಷಿಣ ಭಾರತದ ಮೊದಲ ಕಿಸಾನ್ ರೈಲಿಗೆ ಚಾಲನೆ ನೀಡಿದೆ? ಯಾವ ರಾಜ್ಯ ದಕ್ಷಿಣ ಭಾರತದ ಮೊದಲ ಕಿಸಾನ್ ರೈಲಿಗೆ ಚಾಲನೆ ನೀಡಲಿದೆ? ಆಂಧ್ರ ಪ್ರದೇಶ. 2020ರ ಜಾಗತಿಕ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 105ನೇ ಸ್ಥಾನ. ಯುನೋಶಿಪ್ ಮಕ್ಕಳ ಹಕ್ಕುಗಳ ಅಭಿಯಾನಕ್ಕಾಗಿ ಯಾರನ್ನು ನೇಮಕ ಮಾಡಲಾಯಿತು? ಆಯುಷ್ಮಾನ್ ಖುರಾನ್ ಅವರನ್ನು ಯುನೋಶಿಪ್ ಮಕ್ಕಳ ಹಕ್ಕುಗಳ ಅಭಿಯಾನಕ್ಕಾಗಿ ಆಯ್ಕೆ ಮಾಡಲಾಗಿದೆ. ಯುಎಸ್ ಓಪನ್ ಮಹಿಳಾ ಟೆನಿಸ್ ಪಂದ್ಯಾವಳಿಯನ್ನು ಯಾರು ಗೆದ್ದರು? ನವೋಮಿ ಒಸಾಕ. ನವೋಮಿ ಒಸಾಕ ಯುಎಸ್ ಟೆನಿಸ್ ಪಂದ್ಯಾವಳಿಯನ್ನು ಗೆದ್ದಿದ್ದಾರೆ. 2020ರ ಟೈಮ್ ಮ್ಯಾಗಝಿನ್ ಅತ್ಯಂತ ಪ್ರಭಾವಶಾಲಿ 100 ಜನರ ಪಟ್ಟಿಯಲ್ಲಿ ಯಾರು ಹೆಸರಿಸಲ್ಪಟ್ಟಿದ್ದಾರೆ? ನರೇಂದ್ರ ಮೋದಿಯವರು. ಜಾಗತಿಕ ವಾಸ್ತುಶಿಲ್ಪ ಪ್ರಶಸ್ತಿ ಪಡೆದವರು ಒಡಿಶಾದ ಕೃಷಿ ಭವನ್. 2020ರ ಫೋರ್ಬ್ಸ್ ಇಂಡಿಯಾ ಶ್ರೀಮಂತ ಪಟ್ಟಿಯಲ್ಲಿ ಯಾರು ಅಗ್ರಸ್ಥಾನದಲ್ಲಿ ಇದ್ದಾರೆ? ಮುಕೇಶ್ ಅಂಬಾನಿ. ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮುಕೇಶ್ ಅಂಬಾನಿ. ವಿಶ್ವದ ಅತಿ ಉದ್ದದ ಎತ್ತರದ ಸುರಂಗ ಅಟಲ್ ಟನಲ್ ಅಥವಾ ಅಟಲ್ ಸುರಂಗವನ್ನು ಉದ್ಘಾಟಿಸಿದವರು ನರೇಂದ್ರ ಮೋದಿ. ಭಾರತ ಮತ್ತು ಬಾಂಗ್ಲಾದೇಶದ ನೌಕಾಪಡೆಯ ದ್ವಿಪಕ್ಷಿ ವ್ಯಾಯಾಮ ಬೊಂಗೋಸಾಗರ್ ಇದು ಎಷ್ಟನೇ ಆವೃತ್ತಿಯಾಗಿದೆ? 2ನೇ ಆವೃತ್ತಿಯಾಗಿದೆ. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಒಂದು ಬೊಂಗೋಸಾಗರ್ ಎಂಬ ನೌಕಾಪಡೆಯ ಒಂದು ಯುದ್ಧಾಭ್ಯಾಸ ನಡೆಯುತ್ತದೆ. ಇದು 2ನೇ ಆವೃತ್ತಿಯಾಗಿದೆ. 2020ರ ಶರೀರ ವಿಜ್ಞಾನ ಅಥವಾ ಔಷಧ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಹೆಪಟೈಟಸ್ ಸಿ ವೈರಸ್ ಆವಿಷ್ಕಾರಕ್ಕಾಗಿ ಹಾರ್ವೇಜ್ ಜೆ ಅಲ್ಟರ್ ಅಮೆರಿಕದವರು, ಚಾರ್ಲ್ಸ್ ಎಂ ರೈಸ್ ಅಮೆರಿಕದವರು ಮತ್ತು ಮೈಕಲ್ ಹೌಟನ್ ಬ್ರಿಟನ್ ಅವರಿಗೆ 2020ರ ಶರೀರ ವಿಜ್ಞಾನ ಮತ್ತು ಔಷಧ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾವ ಕಾರಣಕ್ಕಾಗಿ? ಎಂಬ ಹೆಪಟೈಟಸ್ ಸಿ ಎಂಬ ವೈರಸ್ ಆವಿಷ್ಕಾರಕ್ಕಾಗಿ. ಮೊದಲ ರಫೇಲ್ ಮಹಿಳಾ ಫೈಟರ್ ಪೈಲಟ್ ಯಾರು? ಶಿವಾಂಗಿ ಸಿಂಗ್. ಭಾರತೀಯ ಮತ್ತು ಜಪಾನ್ ನೌಕಾಪಡೆಗಳ ಜಿಮೆಕ್ಸ್ ಎಂಬ 3 ದಿನಗಳ ಸಮುದ್ರ ಮಿಲಿಟರಿ ವ್ಯಾಯಾಮವನ್ನು ಎಲ್ಲಿ ನಡೆಸಲಾಯಿತು? ಅರೇಬಿಯನ್ ಸಮುದ್ರದಲ್ಲಿ. ಭಾರತದ ಮೊದಲ ಪ್ರಾದೇಶಿಕ ಕ್ಷಿಪ್ರ ಸಾರಿಗೆ ರೈಲಿನ ವೇಗ ಎಷ್ಟು? ಗಂಟೆಗೆ 180 ಕಿಲೋಮೀಟರ್. ಇದು 82 ಕಿಲೋಮೀಟರ್ ಹೊತ್ತದ್ದು. ದೆಹಲಿಯ ಗಾಜಿಬಾದ್ ಮಿರತ್ ಚಲಿಸುತ್ತದೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಅಧ್ಯಕ್ಷರಾಗಿ ಯಾವ ದೇಶವನ್ನು ಮರು ಆಯ್ಕೆ ಮಾಡಲಾಗಿದೆ? ಭಾರತ. ಭಾರತ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಅಧ್ಯಕ್ಷರಾಗಿ ಪುನಃ ಆಯ್ಕೆಯಾಗಿದೆ. ರಾಯಲ್ ಆಸ್ಟ್ರೇಲಿಯನ್ ನೌಕಾಪಡೆಯೊಂದಿಗೆ ಇತ್ತೀಚೆಗೆ ಯಾವ ದೇಶವು
ಪಾಶೆಕ್ಸ್ ಕಾರ್ಯಾಚರಣೆಯನ್ನು ನಡೆಯಿತು. ಭಾರತ ಕಿಚನ್ಸ್ ಆಫ್ ಗ್ರ್ಯಾಟಿಟ್ಯೂಡ್ ಎಂಬ ಪುಸ್ತಕದ ಲೇಖಕರು ಬಾನಸಿಗ ವಿಕಾಸ್. ರೈಲ್ವೆ ತನ್ನ ಬ್ರಾಡ್ಗೇಜ್ಗಳ ಮಾರ್ಗಗಳ 100% ವಿದ್ಯುದೀಕರಣವನ್ನು ಯಾವ ವರ್ಷದೊಳಗೆ ಪೂರ್ಣಗೊಳಿಸಲು ಆಯೋಜಿಸಿದೆ? 2023ಕ್ಕೆ ಭಾರತೀಯ ರೈಲ್ವೆ ಶೇಕಡ 100% ವಿದ್ಯುದೀಕರಣವನ್ನು ಗೊಳಿಸಲು ಒಂದು ತೀರ್ಮಾನ ಮಾಡಿದೆ. ಅದು ಬ್ರಾಡ್ಗೇಜ್ಗಳ ಮಾರ್ಗಗಳನ್ನು ಮಾತ್ರ. ವಾಯ್ಸಸ್ ಆಫ್ ಡಿಸೆಂಟ್ ಎಂಬ ಪುಸ್ತಕದ ಲೇಖಕರು ಇತಿಹಾಸಕಾರತಿ ರೋಮಿಲಾ ತಾಪರ್. ವಾಯ್ಸಸ್ ಆಫ್ ಡಿಸೆಂಟ್ ಎಂಬ ಪುಸ್ತಕದ ಲೇಖಕಿ ರೋಮಿಲಾ ತಾಪರ್. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಇಂದ ಭಾರತದ ಪ್ರಾದೇಶಿಕ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ? ಕುಸಿ ಚಿಂದಲಿಯ. ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮದ NTPC ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿದೆ ಗುರುದೀಪ್ ಸಿಂಗ್ ಅವರು ನೇಮಕವಾಗಿದ್ದಾರೆ. 2020ರ ಜಾಗತಿಕ ಹಸಿವು ಸೂಚ್ಯಂಕ ವರದಿಯಲ್ಲಿ ಭಾರತದ ಎಷ್ಟನೇ ಸ್ಥಾನ? 94ನೇ ಸ್ಥಾನವನ್ನು ಹೊಂದಿದೆ. ಹಸಿವು ಸೂಚ್ಯಂಕದಲ್ಲಿ ಭಾರತ 2020ರ ಒಂದು ಸೂಚ್ಯಂಕದಲ್ಲಿ 94ನೇ ಸ್ಥಾನವನ್ನು ಹೊಂದಿದೆ. ದಿ ಬ್ಯಾಟಲ್ ಆಫ್ ಬಿಲಾಂಗ್ ಎಂಬ ಪುಸ್ತಕದ ಲೇಖಕರು ಶಶಿ ತರೂರ್. ದಿ ಬ್ಯಾಟಲ್ ಆಫ್ ಬಿಲಾಂಗ್ ಎಂಬ ಪುಸ್ತಕದ ಲೇಖಕರು ಶಶಿ ತರೂರ್. ಸ್ನೇಹಿತರು, 2020 ಮತ್ತು ಇತ್ತೀಚೆಗೆ ಪ್ರಕಟಿಸಿದ ಮತ್ತು ಬರೆದಂಥ ಒಂದು ಪ್ರಮುಖ ಲೇಖಕರ ಒಂದು ಪುಸ್ತಕಗಳನ್ನ ನೋಡಿಕೊಳ್ಳಿ. ಪುಸ್ತಕಗಳ ಮೇಲೆ ಒಂದು ಕ್ವಶನ್ ಇರುತ್ತದೆ. 2020ರ ಸೆಂಟ್ರಲ್ ಬ್ಯಾಂಕ್ ಆಫ್ ದ ಇಯರ್ ಅವಾರ್ಡ್ ಯಾವ ಬ್ಯಾಂಕ್ ಗೆದ್ದಿದೆ? ಬ್ಯಾಂಕ್ ಆಫ್ ಘಾನಾ. ಸೆಂಟ್ರಲ್ ಬ್ಯಾಂಕ್ ಆಫ್ ದ ಇಯರ್ ಅವಾರ್ಡನ್ನು ಬ್ಯಾಂಕ್ ಆಫ್ ಘಾನಾ ಗೆದ್ದಿದೆ. ನೂತನ ಮುಖ್ಯ ಮಾಹಿತಿ ಆಯುಕ್ತರಾಗಿ ಯಶ್ವರ್ಧನ್ ಕೆ ಸಿನ್ಹಾ ಅವರು ಆಯ್ಕೆಯಾಗಿದ್ದಾರೆ. ಇವರ ಹಿಂದೆ ಬಿಮಲ್ ಜುಲ್ಕ ಅವರಿದ್ದರು. 2020 ಮತ್ತು 2021ರಲ್ಲಿ ಲತಾ ಮಂಗೇಶ್ಕರ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಉಷಾ ಮಂಗೇಶ್ಕರ್ ಅವರಿಗೆ ನೀಡಲಾಗಿದೆ. ಪುರುಷರ ವಿಭಾಗದಲ್ಲಿ 2019 ಮತ್ತು 2020ರ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ವರ್ಷದ ಆಟಗಾರ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಗುರುಪ್ರೀತ್ ಸಿಂಗ್ ಸಂಧು. ಮಹಿಳಾ ವಿಭಾಗದಲ್ಲಿ ಯಾರು? ಸಂಜು ಯಾದವ್ ಅವರು. ಮಹಿಳಾ ವಿಭಾಗದಲ್ಲಿ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ವರ್ಷದ ಆಟಗಾರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಟೆಲಿಕಾಂ ರೆಗ್ಯುಲೇಟರಿ ಆಫ್ ಇಂಡಿಯಾ ಟ್ರಾಯ್ ಅಧ್ಯಕ್ಷರಾಗಿ ಪಿಡಿ ವಗೇಲ್ ಅವರು ನೇಮಕವಾಗಿದೆ. ಟ್ರಾಯ್ದ ಅಧ್ಯಕ್ಷರಾಗಿ ಪಿಡಿ ವಗೇಲ್ ಅವರು ಆಯ್ಕೆಯಾಗಿದ್ದಾರೆ. ಫ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಹೊಸ ಅಧ್ಯಕ್ಷರಾಗಿ ಅವಿಕ್ ಸರ್ಕಾರ್ ಅವರನ್ನು ನೇಮಿಸಲಾಗಿದೆ. ನವೆಂಬರ್ 2017ರಂದು ಎಷ್ಟನೇ ಬ್ರಿಕ್ಸ್ ಶೃಂಗಸಭೆ ವರ್ಚುವಲ್ಲಲ್ಲಿ ನಡೆಯಲಿದೆ? ಅಂದರೆ 12ನೇ ಬ್ರಿಕ್ಸ್ ಶೃಂಗಸಭೆ ರಷ್ಯಾದ ಅಧ್ಯಕ್ಷತೆಯಲ್ಲಿ ಆನ್ಲೈನ್ ಮೂಲಕ ನಡೆಯಲಾಗಿದೆ. ಇಂಡೋ ಅಮೇರಿಕನ್ ಚೇಂಬರ್ ಆಫ್ ಕಾಮರ್ಸ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ರತನ್ ಟಾಟಾ ಅವರಿಗೆ ನೀಡಲಾಗಿದೆ. ಜಾಗತಿಕ ಕೋವಿಡ್ ಕ್ರುಸೈಡರ್ ಪ್ರಶಸ್ತಿಯೊಂದಿಗೆ ಇಕ್ಬಾಲ್ ಸಿಂಗ್ ಚಹಲ್ ಅವರನ್ನು ನೇಮಿಸಲಾಗಿದೆ. ರಸಾಯನಶಾಸ್ತ್ರದಲ್ಲಿ 2020ರ ನೊಬೆಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇಮ್ಯಾನ್ಯುಯಲ್ ಚಾರ್ಪೆಂಟಿಯರ್ ಮತ್ತು ಜೆನ್ನಿಫರ್ ಎ ಡೌನ್ ಅವರಿಗೆ ನೀಡಲಾಗಿದೆ. ಕಾರಣ, ಜಿನೋಮ್ ಸಂಪಾದನೆಗಾಗಿ ಒಂದು ವಿಧಾನದ ಅಭಿವೃದ್ಧಿಗಾಗಿ ಇದು 2020ರ ರಸಾಯನಶಾಸ್ತ್ರದಲ್ಲಿ ಪ್ರಶಸ್ತಿಯನ್ನು ಇಮ್ಯಾನ್ಯುಯಲ್ ಚಾರ್ಪೆಂಟಿಯರ್ ಮತ್ತು ಜೆನ್ನಿಫರ್ ಎ ಡೌನ್ ಅವರಿಗೆ ನೀಡಲಾಗಿದೆ. 2021ರಲ್ಲಿ ವಿಶ್ವವಿದ್ಯಾಲಯದ ಶ್ರೇಯಾಂಕ 63 ಭಾರತೀಯ ಸಂಸ್ಥೆಗಳಲ್ಲಿ ಯಾವ ಸಂಸ್ಥೆ ಅಗ್ರಸ್ಥಾನದಲ್ಲಿದೆ? IISc ಬೆಂಗಳೂರು. 2020ರ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ 2020ರ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ 13ನೇ ಆವೃತ್ತಿಯಲ್ಲಿ ಭಾರತದ ಸ್ಥಾನ 48ನೇ ಸ್ಥಾನ. ದ ಲಿಟಲ್ ಬುಕ್ ಆಫ್ ಗ್ರೀನ್ ನಜ್ಜಸ್ ಹೊಸ ಪುಸ್ತಕದ ಯಾರು ಬಿಡುಗಡೆ ಮಾಡಿದರು? ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ ಅಂದರೆ UNEP ಬಿಡುಗಡೆ ಮಾಡಿತು.
ಯುಎಸ್ ಓಪನ್ ಪುರುಷರ ಟೆನಿಸ್ ಪಂದ್ಯಾವಳಿಯನ್ನು 2020ರಲ್ಲಿ ಗೆದ್ದವರು ಡೊಮಿನಿಕ್ ಥಿಮ್. ಯುಎಸ್ ಓಪನ್ ಪುರುಷರ ಟೆನಿಸ್ ಪಂದ್ಯಾವಳಿಯಲ್ಲಿ ಡೊಮಿನಿಕ್ ಥಿಮ್ ಅವರು ಗೆದ್ದಿದ್ದಾರೆ. ಎಸ್ ಎನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಡಿಬಿ ಕಾರ್ಯನಿರ್ವಾಹಕ ಅಧ್ಯಕ್ಷಕರಾಗಿ ಸಮೀರ್ ಕುಮಾರ್ ಖರೆ ಅವರು ನೇಮಕವಾಗಿದ್ದಾರೆ. ಚಿ ಲುಫೋ ಸಾಕ್ಷ್ಯಚಿತ್ರಕ್ಕಾಗಿ 2020ನೇ ವರ್ಷಕ್ಕೆ 10ನೇ ಆವೃತ್ತಿಯ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದವರು ಕೆಜಾಂಗ್ ಡಿ ಥೋಂಗ್ಡಾಕ್. ರೈಲ್ವೆ ಸಚಿವಾಲಯ ಭಾರತೀಯ ರೈಲ್ವೆಯನ್ನು ಹಸಿರು ರೈಲ್ವೆಗಳಾಗಿ ಯಾವ ವರ್ಷಕ್ಕೆ ಪರಿವರ್ತಿಸಿದೆ? 2030ಕ್ಕೆ. ಈ ವರ್ಷದ ಮೋಹನ್ ಬಗಾನ್ ರತ್ನವನ್ನು ಯಾರು ಸ್ವೀಕರಿಸಿದರು? ಹಾಕಿ ದಂತಕಥೆ ಗುರ್ಬಕ್ಸ್ ಸಿಂಗ್. ಈ ವರ್ಷದ ಮೋಹನ್ ಬಗಾನ್ ರತ್ನವನ್ನು ಹಾಕಿ ದಂತಕಥೆ ಗುರ್ಬಕ್ಸ್ ಸಿಂಗ್ ಅವರು ಪಡೆದಿದ್ದಾರೆ. 2020ರ ಫಿಫಾ ವಿಶ್ವಕಪ್ ಯಾವ ನಗರದಲ್ಲಿ ನಡೆಯಲಿದೆ? 2022ರ ಫಿಫಾ ವಿಶ್ವಕಪ್ ಕತಾರ್ನಲ್ಲಿ ನಡೆಯಲಿದೆ. 2020ರ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಮರಿಯನ್ನ ವರ್ಡಿನೋವಿನಿಸ್ ಮತ್ತು ಮೊರಿಸಾನ ಕವಯಾಟ್ ಅವರು ಪಡೆದಿದ್ದಾರೆ. ಮಾನವ ಸಂಪನ್ಮೂಲ ಸಚಿವಾಲಯವನ್ನು ಶಿಕ್ಷಣ ಸಚಿವಾಲಯವನ್ನಾಗಿ ಮರುನಾಮಕರಣಕ್ಕೆ ಯಾರು ಅನುಮತಿ ನೀಡುತ್ತಾರೆ? ರಾಷ್ಟ್ರಪತಿಗಳು. ಇದು ಶಿಕ್ಷಣ ಸಚಿವಾಲಯವಾಗಿ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ಒಂದು ರೀತಿಯಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಏನು ಬಂದಿದ್ದಲ್ಲ, ಆ ಒಂದು ಶಿಕ್ಷಣ ವರದಿ ಏನು ಮಾಡಿದೆ, ಮಾನವ ಸಂಪನ್ಮೂಲ ಸಚಿವಾಲಯವನ್ನು ಶಿಕ್ಷಣ ಸಚಿವಾಲಯವಾಗಿ ಮರುನಾಮಕರಣ ಮಾಡಬೇಕಂತ ಶಿಫಾರಸು ಮಾಡಿತು. ಯಾವ ರಾಜ್ಯವು ಹೊಸ ರಾಜ್ಯ ಲಾಂಛನ ಲೋಗೋವನ್ನು ಬಿಡುಗಡೆ ಮಾಡಿತು? ಜಾರ್ಖಂಡ್. ಗಡಿ ಭದ್ರತಾ ಪಡೆ BSF ಮಹಾನಿರ್ದೇಶಕರಾಗಿ ರಾಕೇಶ್ ಆಸ್ಥಾನ ಅವರು ನೇಮಕವಾಗಿದ್ದಾರೆ. ರಾಷ್ಟ್ರೀಯ ಪ್ರಾಮುಖ್ಯತೆಯ ಸಂಸ್ಥೆಗಳಲ್ಲಿ ಯಾವ ಸಂಸ್ಥೆ ಅಗ್ರಸ್ಥಾನದಲ್ಲಿ? IIT ಮದ್ರಾಸ್. ಕೇಂದ್ರ ಆರೋಗ್ಯ ಕಲ್ಯಾಣ ಕಾರ್ಯಾಚರಣೆಯಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನ ಪಡೆದಿದೆ? ಪಂಜಾಬ್. ಸೆಪ್ಟೆಂಬರ್ನಲ್ಲಿ ವಿಶ್ವದಾದ್ಯಂತ ಬಿಡುಗಡೆಯಾಗಿಲ್ಲವರ ಒನ್ ಅರೇಂಜ್ಡ್ ಮರ್ಡರ್ ಪುಸ್ತಕದಲ್ಲಿ ಲೇಖಕ ಚೇತನ್ ಭಗತ್. ಚೇತನ್ ಭಗತ್ ಅವರ ಪುಸ್ತಕಗಳನ್ನ ನೋಡ್ಕೊಳ್ಳಿ. 2020ರ ಅರ್ಜುನ್ ಪ್ರಶಸ್ತಿ ಪಡೆದ ಭಾರತೀಯ ವೇಗದ ಬೌಲರ್ ಇಶಾಂತ್ ಶರ್ಮಾ. 2020ರ ಅರ್ಜುನ್ ಪ್ರಶಸ್ತಿ ಪಡೆದ ಭಾರತೀಯ ವೇಗದ ಬೌಲರ್ ಇಶಾಂತ್ ಶರ್ಮಾ. ಹೊಸ ಚುನಾವಣಾ ಆಯುಕ್ತರಾಗಿ ಯಾರನ್ನು ನೇಮಿಸಲಾಗಿದೆ? ರಾಜೀವ್ ಕುಮಾರ್ ಅವರನ್ನು ಹೊಸ ಚುನಾವಣಾ ಆಯುಕ್ತರಾಗಿ ನೇಮಿಸಲಾಗಿದೆ. 2020ರ ಅರ್ಜುನ್ ಪ್ರಶಸ್ತಿಯನ್ನು ಯಾವ ಭಾರತೀಯ ಗಾಲ್ಫ್ ಆಟಗಾರರಿಗೆ ನೀಡಲಾಗಿದೆ? ಅದಿತಿ ಅಶೋಕ್. ಗೋ ಏರ್ CEO ಆಗಿ ಯಾರನ್ನು ನೇಮಿಸಲಾಗಿದೆ? ಕೌಶಿಕ್ ಕೋನಾ ಅವರು ಗೋ ಏರ್ CEO ಆಗಿ ನೇಮಕವಾಗಿದ್ದಾರೆ. ಭಾರತವು 15ನೇ ಆಗಸ್ಟ್ 2020ರಂದು ಎಷ್ಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೆ? 74ನೇ ಸ್ವಾತಂತ್ರ್ಯ ದಿನಾಚರಣೆ. ಒಂದು ಸೂರ್ಯ ಒಂದು ಜಗತ್ತು ಒಂದು ಗ್ರಿಡ್ ಉಪಕ್ರಮವನ್ನು ಘೋಷಿಸಿದವರು ನರೇಂದ್ರ ಮೋದಿ. ಕೇಂದ್ರ ಸರ್ಕಾರವು ಯಾವ ರಾಜ್ಯವನ್ನು ಒಟ್ಟಾರೆಯಾಗಿ ಭಾರತದ ಉಕ್ಕಿನ ಕೇಂದ್ರ ಬಿಂದು ರಾಜ್ಯವನ್ನಾಗಿ ಮಾಡಲು ನಿರ್ಧರಿಸಿದೆ? ಒಡಿಶಾ. ಒನ್ ಪ್ರಾಡಕ್ಟ್ ಒನ್ ಡಿಸ್ಟಿಕ್ ಅಂತೇಳಿ ಈ ಮಾದರಿಯಲ್ಲಿ ಒನ್ ಪ್ರಾಡಕ್ಟ್ ಒನ್ ಸ್ಟೇಟ್ ಎಂಬ ಒಂದು ಕಾನ್ಸೆಪ್ಟ್ ಇದೆ. ಇದನ್ನು ಒಡಿಶಾವನ್ನು ಉಕ್ಕಿನ ಕೇಂದ್ರ ಬಿಂದು ರಾಜ್ಯವಾಗಿ ಡೆವಲಪ್ ಮಾಡಲು ನರೇಂದ್ರ ಮೋದಿಯವರು ನಿರ್ಧರಿಸಿದ್ದಾರೆ. ಮೇಘಾಲಯ ರಾಜ್ಯಪಾಲರನ್ನಾಗಿ ಸತ್ಯಪಾಲ್ ಮಲಿಕ್ ಅವರನ್ನು ನೇಮಕ ಮಾಡಲಾಗಿದೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಸ್ತ್ರೀ ಐಕಾನ್ಗಳನ್ನು ಹೊಂದಿರುವ ಭಾರತದ ನಗರ ಮುಂಬೈ. ನವೆಂಬರ್ನಲ್ಲಿ ಬಿಡುಗಡೆಯಾಗಲಿರುವ ಅವರ್ ಓನ್ಲಿ ಹೋಮ್ ಎ ಕ್ಲೈಮೇಟ್ ಅಫೇಲ್ ಟು ದ ವರ್ಲ್ಡ್ ಪುಸ್ತಕದ ಲೇಖಕ ದಲೈ ಲಾಮಾ. ಟಿಬೆಟಿಯನ್ ಧರ್ಮಗುರು ದಲೈ ಲಾಮಾ ಅವರು ಅವರ್ ಓನ್ಲಿ ಹೋಮ್ ಎ ಕ್ಲೈಮೇಟ್ ಅಫೀಲ್ ಟು ದ ವರ್ಲ್ಡ್ ಪುಸ್ತಕವನ್ನು ಬರೆದಿದ್ದಾರೆ. ಸ್ಪುಟ್ನಿಕ್ 5 ಎಂಬ COVID-19 ಲಸಿಕೆಯನ್ನು ನೋಂದಾಯಿಸಿದ ಮೊದಲ ದೇಶ ರಷ್ಯಾ. ಶಿಂಜೋ ಅಬೆ ಅವರು ನಂತರ ಜಪಾನ್ ಪ್ರಧಾನಿಯಾಗಿ ಯೋಶಿಹಿಡೆ ಸುಗಾ ಅವರು ಆಯ್ಕೆಯಾಗಿದ್ದಾರೆ. 2020ರ ವಿಶ್ವ ಅಪಾಯ ವರದಿಯಲ್ಲಿ ಭಾರತದ ಸ್ಥಾನ 89ನೇ ಸ್ಥಾನ. ಅಯೋಧ್ಯೆಯ ಇತಿಹಾಸವನ್ನು ಹೇಳುವ ಅಮೇಜಿಂಗ್ ಅಯೋಧ್ಯ ಪುಸ್ತಕದ ಲೇಖಕರು ನೀನಾ ರೈ. ಅಮೇಜಿಂಗ್ ಅಯೋಧ್ಯ ಪುಸ್ತಕದ ಲೇಖಕರು ನೀನಾ ರೈ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಘೋಷಿಸಿದಂತೆ 2021ರ
ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ಪನ್ನು ಯಾವ ದೇಶ ಆಯೋಜಿಸಿದೆ? ಭಾರತ. ಭಾರತ 2021 ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ಪನ್ನು ಆಯೋಜಿಸಿದೆ. ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕ್ರೀಡಾ ಮಹಿಳೆಯರ ಪೈಕಿ ಫೋರ್ಬ್ಸ್ ಪಟ್ಟಿಯಲ್ಲಿ ಯಾರು ಅಗ್ರಸ್ಥಾನದಲ್ಲಿದೆ? ಸೆರೆನಾ ವಿಲಿಯಮ್ಸ್. ಜಮ್ಮು ಮತ್ತು ಕಾಶ್ಮೀರದ ಹೊಸ ಲೆಫ್ಟಿನೆಂಟ್ ಗವರ್ನರ್ ಆಗಿ ಪ್ರಮಾಣವಚನವನ್ನು ಯಾರು ಸ್ವೀಕರಿಸಿದ್ದಾರೆ? ಮನೋಜ್ ಸಿನ್ಹಾ ಅವರು. ವಿಶ್ವಬ್ಯಾಂಕಿನಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ರಾಜೇಶ್ ಕುಲ್ಲರ್ ಅವರನ್ನು ವಿಶ್ವಬ್ಯಾಂಕಿನಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ. ಯು ಪಿ ಎಸ್ ಸಿ ಅಧ್ಯಕ್ಷರಾಗಿ ಪ್ರದೀಪ್ ಕುಮಾರ್ ಜೋಶಿ ಅವರು ಆಯ್ಕೆಯಾಗಿದ್ದಾರೆ ಅಥವಾ ನೇಮಕವಾಗಿದ್ದಾರೆ. ಎಲೆಕ್ಟ್ರಿಕ್ ಬೋಟ್ ಪ್ರಶಸ್ತಿಗಳನ್ನು ಗೆದ್ದ ಭಾರತದ ಮೊದಲ ಸೌರಶಕ್ತಿ ಹಡಗಿನ ಹೆಸರು ಆದಿತ್ಯ. ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಬಿಡುಗಡೆ ಮಾಡಿದ ಸಿಯಾಸತ್ ಮೇ ಸದಸ್ಯತ್ ಎಂಬ ಪುಸ್ತಕವನ್ನು ಬರೆದವರು ವಿಜಯಕುಮಾರ್ ಚೌಧರಿ ಅವರು. ಸಿಯಾಸತ್ ಮೇ ಸದಸ್ಯತ್ ಭಾರತದ ಮೊದಲ ಮೊಬೈಲ್ ಸಿ ವಿ ಐ ಡಿ ಲ್ಯಾಬನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ಕರ್ನಾಟಕದಲ್ಲಿ ಭಾರತದ ಮೊದಲ ಸಿ ವಿ ಐ ಡಿ ಲ್ಯಾಬನ್ನು ಉದ್ಘಾಟಿಸಲಾಗಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅನುಷ್ಠಾನದ ವಿಷಯದಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಹಿಮಾಚಲ ಪ್ರದೇಶ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಅನುಷ್ಠಾನದ ವಿಷಯದಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಹಿಮಾಚಲ ಪ್ರದೇಶ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಒಂದು ಅನುಷ್ಠಾನದಲ್ಲಿ ಅತ್ಯಂತ ಅಗ್ರಸ್ಥಾನದಲ್ಲಿ ಮೊದಲ ಸ್ಥಾನದಲ್ಲಿದೆ. 2020 ಬ್ರಿಟಿಷ್ ಗ್ರ್ಯಾಂಡ್ ಪ್ರಿಕ್ಸ್ ಗೆದ್ದವರು ಲೆವಿಸ್ ಹ್ಯಾಮಿಲ್ಟನ್ ಅವರು ಗೆದ್ದಿದ್ದಾರೆ. 2020 ಬ್ರಿಟಿಷ್ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ಗೆದ್ದವರು ಲೆವಿಸ್ ಹ್ಯಾಮಿಲ್ಟನ್. ಎಸ್ ಬಿ ಐ ಕಾರ್ಡನ ಎಂ ಡಿ ಮತ್ತು ಸಿ ಇ ಓ ಆಗಿ ಯಾರನ್ನು ನೇಮಿಸಲಾಗಿದೆ? ಅಶ್ವಿನಿ ಕುಮಾರ್ ತಿವಾರಿ ಅವರನ್ನು ಎಸ್ ಬಿ ಐನ ಎಂ ಡಿ ಮತ್ತು ಸಿ ಇ ಓ ಆಗಿ ನೇಮಿಸಲಾಗಿದೆ. ಮನೋಜ್ ಸಿನ್ಹಾ ಅವರನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ರಾಜ್ಯಪಾಲರನ್ನಾಗಿ ನೇಮಿಸಲಾಗಿದೆ? ಜಮ್ಮು ಕಾಶ್ಮೀರಕ್ಕೆ ಮನೋಜ್ ಸಿನ್ಹಾ ಅವರನ್ನು ರಾಜ್ಯಪಾಲರಾಗಿ ಅಥವಾ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಿಸಲಾಗಿದೆ. ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಕಾನ್ಫೆಡರೇಷನ್ ದ ಕರ್ಮವೀರ ಚಕ್ರ ಪ್ರಶಸ್ತಿಯನ್ನು ಪಡೆದವರು ಸುನಿಲ್ ಯಾದವ್ ಎಸ್ ಎಸ್. 2021 ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟದ 4ನೇ ಆವೃತ್ತಿಯನ್ನು ಯಾವ ರಾಜ್ಯ ಆಯೋಜಿಸಿದೆ? ಹರಿಯಾಣ. ಹರಿಯಾಣ 2021 ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟದ 4ನೇ ಆವೃತ್ತಿಯನ್ನು ಆಯೋಜಿಸಿದೆ. ದಿ ಇಂಡಿಯನ್ ವೇ ಸ್ಟ್ರಾಟಜೀಸ್ ಫಾರ್ ಎ ಅನ್ಸರ್ಟೆನ್ಸ್ ವರ್ಲ್ಡ್ ಪುಸ್ತಕದ ಲೇಖಕರು ಡಾಕ್ಟರ್ ಎಸ್ ಜಯಶಂಕರ್. ಇವರು ವಿದೇಶಾಂಗ ಸಚಿವರಾಗಿದ್ದಾರೆ. ಟೀಮ್ ಇಂಡಿಯಾವನ್ನು ಟೋಕಿಯೋ ಒಲಿಂಪಿಕ್ಸ್ಗಾಗಿ ಯಾರು ಪ್ರಾಯೋಜಿಸುತ್ತಿದ್ದಾರೆ? ಇನಾಕ್ಸ್ ಗ್ರೂಪ್. 2020 ಡಿಜಿಟಲ್ ಕ್ವಾಲಿಟಿ ಆಫ್ ಲೈಫ್ನಲ್ಲಿ ಭಾರತದ ಸ್ಥಾನ 57ನೇ ಸ್ಥಾನ. ಮಲಬಾರ್ ನೌಕಾ ವ್ಯಾಯಾಮ ಭಾರತ ಮತ್ತು ಇತರ ಎರಡು ದೇಶಗಳ ನಡುವೆ ನಡೆದಿದೆ, ಯು ಎಸ್ ಮತ್ತು ಜಪಾನ್ ಹಾಗೂ ಆಸ್ಟ್ರೇಲಿಯಾ ಸೇರುತ್ತಿದೆ. ಆಸ್ಟ್ರೇಲಿಯಾ ಇದಕ್ಕೆ ಸೇರ್ಪಡೆ ಆಗುತ್ತಿದೆ. 2020 ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಯಾವ ದೇಶದಲ್ಲಿ ನಡೆಯಲಿದೆ? ಆಸ್ಟ್ರೇಲಿಯಾ. ಭಾರತೀಯ ಸಾಗರೋತ್ತರ ಬ್ಯಾಂಕಿನ ನೂತನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಿಸಲಾಗಿದೆ? ಪಾರ್ಥ್ ಪ್ರತಿಮ್ ಸನ್ ಗುಪ್ತಾ ಅವರು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನ ಮ್ಯಾನೇಜಿಂಗ್ ಡೈರೆಕ್ಟರಾಗಿ ನೇಮಕವಾಗಿದ್ದಾರೆ. ಭಾರತವು 1 ಕಿಲೋಮೀಟರ್ ಉದ್ದದ ವಿಶ್ವದ ಮೊದಲ ವಿದ್ಯುದೀಕರಣಕೃತ ರೈಲು ಸುರಂಗವನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸುತ್ತಿದೆ? ಹರಿಯಾಣ ರಾಜ್ಯದಲ್ಲಿ. ಯಾವ ಭಾರತೀಯ ಪತ್ರಕರ್ತರನ್ನು ರಾಜಕೀಯ ವರದಿಗಾಗಿ ಪ್ರೇಮ್ ಭಾಟಿಯಾ ಪ್ರಶಸ್ತಿ ವಿಜೇತ ಎಂಬ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ? ದೀಪಂಕರ್ ಘೋಷ್. 2020 ವರ್ಷದ 10ನೇ ಆವೃತ್ತಿಯ ದಾದಾ ಸಾಹೇಬ್ ಬಾಲ್ಕಿ ಪ್ರಶಸ್ತಿಯನ್ನು ಚಿ ಲುಫೋ ಸಾಕ್ಷ್ಯಚಿತ್ರಕ್ಕಾಗಿ ಕೆಜಾಂಗ್ ಡಿ ತೊಂಗ್ಡಾಕ್ ಅವರಿಗೆ ನೀಡಲಾಗಿದೆ. ಗೃಹ ಸಚಿವಾಲಯವು ಭಾರತೀಯ ರೈಲ್ವೆಯನ್ನು ಹಸಿರು ರೈಲ್ವೆಯಾಗಿ 2030 ಮಾಡಲು ನಿರ್ಧರಿಸಿದೆ. ಈ ವರ್ಷದ ಮೋಹನ್ ಭಗತನ್ ರತ್ನವನ್ನು ಹಾಕಿದಂತಕತೆ ಗುರ್ಬಾಕ್ ಸಿಂಗ್ ಅವರು ಪಡೆದಿದ್ದಾರೆ.
2020ರ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕದಲ್ಲಿ ಭಾರತದ ಶ್ರೇಣಿ 117 ಸ್ಥಾನದಲ್ಲಿದೆ. ಎಲ್ಲ ಮನೆಗಳಲ್ಲಿ ಎಲ್ ಪಿ ಜಿ ಅನಿಲ ಸಂಪರ್ಕ ಹೊಂದಿರುವ ಭಾರತದ ಮೊದಲ ರಾಜ್ಯ ಹಿಮಾಚಲ ಪ್ರದೇಶ ಎಲ್ ಪಿ ಜಿ ಸಂಪರ್ಕವನ್ನು ಹೊಂದಿದ ಮೊದಲ ರಾಜ್ಯವಾಗಿದೆ. ಅಂದರೆ ಪ್ರತಿಯೊಂದು ಮನೆಗಳಿಗೆ ಓವರ್ ಡ್ರಾಪ್ ಸೇವಿಂಗ್ ದಿ ಇಂಡಿಯನ್ ಸೇವರ್ ಎಂಬ ಪುಸ್ತಕವನ್ನು ಬರೆದವರು ಉರ್ಜಿತ್ ಪಟೇಲ್. RBIನ ಮಾಜಿ ಗವರ್ನರ್ ಆಗಿದ್ದಾರೆ. ಭಾರತದ ರೈಲ್ವೆ ಯಾವ ವರ್ಷದಲ್ಲಿ ವ್ಯಾಗನ್ಗಳನ್ನು ಪತ್ತೆಹಚ್ಚಲು ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಟ್ಯಾಗ್ ಅನ್ನು ಬಳಸುವ ಗುರಿಯನ್ನು ಹೊಂದಿದೆ? 2022ಕ್ಕೆ ಭಾರತೀಯ ರೈಲ್ವೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಟಿ ಟ್ಯಾಗ್ ಅನ್ನು ಬಳಸುವ ಒಂದು ಗುರಿಯನ್ನು ಹೊಂದಲಾಗಿದೆ. ಪೇಟಿಎಂ ಹಣದ ಹೊಸ ಮುಖ್ಯ ಕಾರ್ಯನಿರ್ವಾಹಕ ಸಿಇಒ ಆಗಿ ವರಂ ಶ್ರೀಧರ್ ಅವರು ನೇಮಕವಾಗಿದ್ದಾರೆ. ಭಾರತದ ಅಟಾರ್ನಿ ಜನರಲ್ ಯಾರನ್ನು ನೇಮಿಸಲಾಗಿದೆ? ಕೆ ವೇಣುಗೋಪಾಲ್ ಭಾರತದ ಅಟಾರ್ನಿ ಜನರಲ್. ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಿಧಿ 76ನೇ ವಿಧಿ. ದಿ ಗ್ರೇಟ್ ಇಂಡಿಯನ್ ಟೀ ಮತ್ತು ಸ್ನೇಕ್ಸ್ ಎಂಬ ಪುಸ್ತಕಗಳ ಕಥೆಗೆ 2020ರ ಕಾಮನ್ವೆಲ್ತ್ ಸಣ್ಣ ಕಥೆ ಪ್ರಶಸ್ತಿ ವಿಜೇತರೆಂದು ಯಾರು ಘೋಷಿಸಿದ್ದಾರೆ? ಕೃತಿಕಾ ಪಾಂಡೆ. ಫ್ರಾನ್ಸ್ನ ಹೊಸ ಪ್ರಧಾನಿಯಾಗಿ ಯಾರನ್ನು ನೇಮಿಸಲಾಗಿದೆ? ಜಿನ್ ಕ್ಯಾಸ್ಟೆಕ್ಸ್. ಫ್ರಾನ್ಸ್ ದೇಶದ ಹೊಸ ಪ್ರಧಾನಿಯಾಗಿ ಜಿನ್ ಕ್ಯಾಸ್ಟೆಕ್ಸ್ ಅವರು ನೇಮಕವಾಗಿದ್ದಾರೆ. ಭಾರತೀಯ ತೈಲ ನಿಗಮದ ಅಧ್ಯಕ್ಷರಾಗಿ ಶ್ರೀಕಾಂತ್ ಮಾಧವ್ ಅವರು ನೇಮಕವಾಗಿದ್ದಾರೆ. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘದ ಆಸಿಯಾನ್ನ 36ನೇ ಶೃಂಗಸಭೆಯ ವಿಷಯ ಒಗ್ಗೂಡಿಸುವ ಮತ್ತು ಜವಾಬ್ದಾರಿಯುತ ಆಸಿಯಾನ್. ಇತ್ತೀಚಿನ COVID-19 ಪರಿಹಾರ ಪ್ರಯತ್ನಗಳನ್ನು ಒಳಗೊಂಡಂತೆ ಅವರ ದೀರ್ಘಕಾಲದ ಲೋಕೋಪಕಾರಿ ಕೆಲಸಕ್ಕಾಗಿ 2020ರ ಮಾನವೀಯ ಪ್ರಶಸ್ತಿಯನ್ನು ಪಡೆದವರು ಪಾಪ್ ಸ್ಟಾರ್ ಬೆಯೋನ್ಸ್. ಭಾರತೀಯ ನೌಕಾಪಡೆ ಮತ್ತು ಯಾವ ದೇಶದ ನೌಕಾಪಡೆಯ ಒಂದು ದಿನದ ನೌಕಾಯಾಮ ಪ್ಯಾಸೆಕ್ಸ್ ಅನ್ನು ಆಯೋಜಿಸಿದೆ? ಜಪಾನ್. ಭಾರತದ ಮೊದಲನೆಯ ಶುಕ್ರ ಮಿಷನ್ ಯಾವ ವರ್ಷ ಉಡಾವಣೆ ಆಗಲಿದೆ? 2023ಕ್ಕೆ ಭಾರತದ ಮೊದಲನೇ ಶುಕ್ರ ಮಿಷನ್ ಉಡಾವಣೆಯಾಗಲಿದೆ. RBI ಶಶಿಧರ್ ಜಗದೀಶನ್ ಅವರನ್ನು ಯಾವ ಬ್ಯಾಂಕಿನ ಸಿಇಒ ಆಗಿ ನೇಮಿಸಿದೆ? HDFC ಬ್ಯಾಂಕ್ನ ಸಿಇಒ ಆಗಿ RBI ಶಶಿಧರ್ ಜಗದೀಶರನ್ನು ನೇಮಕ ಮಾಡಲಾಗಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ IPL 2020ರ 13ನೇ ಆವೃತ್ತಿಯನ್ನು ಯಾವ ದೇಶ ಆಯೋಜಿಸಿತು? ಯುನೈಟೆಡ್ ಅರಬ್ ಎಮಿರೇಟ್ಸ್. ಭಾರತದಲ್ಲಿ ಕೊರೋನಾ ಕಾರಣದಿಂದ ಭಾರತ ಸರ್ಕಾರ ಅದಕ್ಕೆ ಅನುಮತಿ ನೀಡಲಿಲ್ಲ. ಸೊ ಆ ಕಾರಣಕ್ಕಾಗಿ ಅರಬ್ನಲ್ಲಿ ಅದರ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಈ ಒಂದು IPL ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ CAG ಆಗಿ ಯಾರನ್ನು ನೇಮಿಸಲಾಗಿದೆ? GC ಮರ್ಮ ಅವರನ್ನು ನೇಮಿಸಲಾಗಿದೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಿಧಿ 148ನೇ ವಿಧಿ. ಭಾರತದ ಮೊದಲ ಕಿಸಾನ್ ರೈಲು 7 ಆಗಸ್ಟ್ರಿಂದ ಭಾರತ ಮತ್ತು ಇದು ಮಹಾರಾಷ್ಟ್ರ ಮತ್ತು ಡ್ಯಾಶ್ ರಾಜ್ಯದ ನಡುವೆ ಸಂಚರಿಸಿದೆ. ಬಿಹಾರ್. PM ನರೇಂದ್ರ ಮೋದಿ ಅವರು ಜುಲೈ 10 2020ರಂದು ಏಷ್ಯಾದ ಅತಿದೊಡ್ಡ ಸೌರ ವಿದ್ಯುತ್ ಸ್ಥಾವರವನ್ನು ಮಧ್ಯಪ್ರದೇಶದಲ್ಲಿ ಉದ್ಘಾಟಿಸಿದರು. ಭಾರತದ ಮುಂದಿನ ರಾಯಭಾರಿಯಾಗಿ ಮತ್ತು ವಿಶ್ವಸಂಸ್ಥೆಯ ಕಾಯಂ ಪ್ರತಿನಿಧಿಯಾಗಿ ಇಂದ್ರಮಣಿ ಪಾಂಡೆ ಅವರನ್ನು ನೇಮಿಸಲಾಗಿದೆ. 3 ವರ್ಷಗಳ ಕಾಲ ಯಾರನ್ನು ಮತ್ತೆ ಸಾಲಿಸಿಟರ್ ಜನರಲ್ ಆಗಿ ನೇಮಕ ಮಾಡಲಾಗಿದೆ? ತುಷಾರ್ ಮೆಹ್ತಾ ಅವರನ್ನು ಸಾಲಿಸಿಟರ್ ಜನರಲ್ ಆಗಿ ನೇಮಕ ಮಾಡಲಾಗಿದೆ. ರಾಷ್ಟ್ರೀಯ ಅಂಕಿಅಂಶ ದಿನದಂದು ಪ್ರೊಫೆಸರ್ PC ಮಹಲನೋಬಿಸ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ಚಕ್ರವರ್ತಿ ರಂಗರಾಜನ್ ಅವರು ಪಡೆದಿದ್ದಾರೆ. ಬ್ಯಾಟಿಂಗ್ ಮತ್ತು ಫೀಲ್ಡಿಂಗ್ ಎರಡರಲ್ಲೂ ನೀಡಿದ ಕೊಡುಗೆಗಾಗಿ 21ನೇ ಶತಮಾನದ ಭಾರತದ ಅತ್ಯಮೂಲ್ಯ ಆಟಗಾರ ಎಂದು ಹೆಸರಿಸಲ್ಪಟ್ಟವರು ರವೀಂದ್ರ ಜಡೇಜಾ ಅವರು ಬ್ಯಾಟಿಂಗ್ ಮತ್ತು ಫೀಲ್ಡಿಂಗ್ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ 2021ನೇ ಶತಮಾನದ ಭಾರತದ ಅತ್ಯಮೂಲ್ಯ ಆಟಗಾರರಾದ ಪ್ರಶಸ್ತಿಗೆ ಭಾಜನರಾಗಿದೆ. ದಿನೇಶ್ ಕುಮಾರ್ ಖಾರಾ ಅವರು ಯಾವ ಬ್ಯಾಂಕಿನ ಅಧ್ಯಕ್ಷರಾದರು? SBI ಬ್ಯಾಂಕಿನ ಪ್ರಸ್ತುತ ಅಧ್ಯಕ್ಷರಾಗಿ ದಿನೇಶ್ ಕುಮಾರ್ ಖಾರಾ ಅವರು ನೇಮಕವಾಗಿದ್ದಾರೆ. ಗಂಗಾ ಕುರಿತು ರಾಷ್ಟ್ರದ ಮೊದಲ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟಿಸಿದವರು
ನರೇಂದ್ರ ಮೋದಿ ಹರಿದ್ವಾರದಲ್ಲಿರುವ ಒಂದು ಮ್ಯೂಸಿಯಂ ಆಗಿದೆ ಇದು. UNDP ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದಿಂದ ವಿಶೇಷ ಮಾನವೀಯ ಕ್ರಿಯಾ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಥವಾ ಗೌರವಿಸಲಾಗಿದೆ? ಸೋನು ಸೂದ್. ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ NSC ಮಹಾನಿರ್ದೇಶಕರಾಗಿ SS ದೇಶ್ವಾಲ್ ಅವರು ನೇಮಕವಾಗಿದ್ದಾರೆ. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಪ್ರಮಾಣೀಕರಣದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರು ನೇಮಕವಾಗಿದ್ದಾರೆ? ರವೀಂದ್ರ ಬಾಕರ್ ಅವರು ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಒಂದು ಪ್ರಮಾಣೀಕರಣದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. 2020ರ ವಿಶ್ವ ಕ್ರೀಡಾಪಟುಗಳಾಗಿ ಯಾರನ್ನು ನೇಮಿಸಲಾಗಿದೆ? ಮೊಂಡೋ ಡೊಪ್ಲಾಂಟಿಸ್ ಅವರು 2020ರ ವಿಶ್ವ ಕ್ರೀಡಾಪಟುವಾಗಿ ನೇಮಕ ಹೆಸರನ್ನು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಟೈಮ್ ನಿಯತಕಾಲಿಕೆಯ ವರ್ಷದ ಕಿಡ್ ಎಂದು ಗೀತಾಂಜಲಿ ರಾವ್ ಅವರನ್ನು ನೇಮಿಸಲಾಗಿದೆ, ಇದನ್ನು ಹೆಸರಿಸಲಾಗಿದೆ. 100% ಸಾವಯವ ಎಂದು ಘೋಷಿಸಲಾದ ಮೊದಲ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ್. ರಾಜ್ಯ ಸಿಕ್ಕಿಂ, ಆದರೆ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ್. ದಾದಾ ಸಾಹೇಬ್ ಫಾಲ್ಕೆ ಐಕಾನ್ ಪ್ರಶಸ್ತಿ 2020ನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ? ಅನಂಕ್ಷಾ ಬಿಸ್ವಾನ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಐಕಾನ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಜಂಗಲ್ ನಾಮ್ ಪುಸ್ತಕದ ಲೇಖಕರು ಅಮಿತಾವ್ ಘೋಷ್. ಜಂಗಲ್ ನಾಮ್ ಪುಸ್ತಕದ ಲೇಖಕರು ಅಮಿತಾವ್ ಘೋಷ್. ವಿಶ್ವದ ಅತ್ಯಂತ ಹೆಚ್ಚು ಸಂಪರ್ಕ ಹೊಂದಿದ ನಗರವಾಗಿ ಯಾವ ನಗರ ಹೊರಹೊಮ್ಮಿತು? ಉತ್ತರ ಶಾಂಘೈ. ವಿಶ್ವದ ಅತ್ಯಂತ ಹೆಚ್ಚು ಕನೆಕ್ಟಿವಿಟಿ ಸಿಟಿ ಆಗಿ ಶಾಂಘೈ ನಗರ ಹೊರಹೊಮ್ಮಿದೆ. 2020ರ ಜಾಗತಿಕ ಶಿಕ್ಷಕರ ಪ್ರಶಸ್ತಿಯನ್ನು ಪಡೆದವರು ರಂಜಿತ್ ಸಿನ್ ದಿಸ್ವಾಲ್. 2020ರ ಜಾಗತಿಕ ಪ್ರಶಸ್ತಿಯನ್ನು ಪಡೆದವರು ರಂಜಿತ್ ಸಿನ್ ದಿಸ್ವಾಲ್. ಇವರು ಮಹಾರಾಷ್ಟ್ರ ರಾಜ್ಯದವರಾಗಿದ್ದಾರೆ. COVID-19 ಲಸಿಕೆಯನ್ನು ಅನುಭವಿಸಿದ ಮೊದಲ ದೇಶ ಯುನೈಟೆಡ್ ಕಿಂಗ್ಡಮ್. ಭಾರತದಲ್ಲಿ ಮೊದಲ ಗ್ಲಾಸ್ ಸೇತುವೆಯನ್ನು ಯಾವ ರಾಜ್ಯ ನಿರ್ಮಿಸಿದೆ? ಬಿಹಾರ್, ಅದು ರಾಜಗೀರ್ನಲ್ಲಿ ನಿರ್ಮಿಸಿದೆ. ವರ್ಷದ ಏಷ್ಯನ್ ಬಿರುದನ್ನು ಯಾರಿಗೆ ನೀಡಲಾಗಿದೆ? ಆದರ್ ಪೋನ್ವಾಲಾ, ಸಿರಮ್ ಸಂಸ್ಥೆಯ CEO ಅವರು. 2020ರ ಅಂತಾರಾಷ್ಟ್ರೀಯ ಮಕ್ಕಳ ಶಾಂತಿ ಬಹುಮಾನವನ್ನು ಗೆದ್ದವರು ಸದತ್ ರಹಮಾನ್ ಅವರು. 2020ರ ಅಂತಾರಾಷ್ಟ್ರೀಯ ಮಕ್ಕಳ ಶಾಂತಿ ಬಹುಮಾನವನ್ನು ಗೆದ್ದವರು ಸದತ್ ರಹಮಾನ್. ದೇಶದ ಅತ್ಯುತ್ತಮ ಆಡಳಿತ ರಾಜ್ಯ ಎಂದು ಯಾವ ರಾಜ್ಯವನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ ಕೇರಳ. ಐಮ್ ನೋ ಮೆಸಾಯ್, ಇದು ಯಾರ ಆತ್ಮಚರಿತ್ರೆಯಾಗಿದೆ? ಸೋನು ಸೂದ್ ಅವರ ಆತ್ಮಚರಿತ್ರೆ. ಐಮ್ ನೋ ಮೆಸಾಯ್ ಅದು, ಇದು ಸೋನು ಸೂದ್ ಅವರ ಆತ್ಮಕಥೆಯಾಗಿದೆ. ಭಾರತೀಯ ಹಣಕಾಸು ಕ್ಷೇತ್ರದಲ್ಲಿ ಯಾವ ಬ್ಯಾಂಕನ್ನು ಅತ್ಯುತ್ತಮ ಬ್ಯಾಂಕ್ ಎಂದು ಹೆಸರಿಸಲಾಗಿದೆ? HDFC ಭಾರತೀಯ ಹಣಕಾಸು ಕ್ಷೇತ್ರದಲ್ಲಿ ಅತ್ಯುತ್ತಮ ಬ್ಯಾಂಕ್ ಎಂಬ ಪ್ರಸಿದ್ಧಿ ಪಡೆದಿದೆ. ಇಂಡಿಯಾದ ಮೊದಲ ಸೌರಶಕ್ತಿ ಚಾಲಿತ ಚಿಕ್ನಿ ರೈಲು ಕೇರಳದಲ್ಲಿ ಪ್ರಾರಂಭ ಆಯಿತು. ರೈಲ್ವೆ ಮಂಡಳಿಯ ಮೊದಲ CEO VK ಯಾದವ್. 2020ರ ಏಷ್ಯನ್ ಗೇಮ್ ಚೇಂಜರ್ ಪ್ರಶಸ್ತಿಯನ್ನು ವಿಕಾಸ್ ಖನ್ನಾ ಅವರು ಪಡೆದುಕೊಂಡಿದ್ದಾರೆ. ವಿಶ್ವದ ಅತಿದೊಡ್ಡ ಸೌರ ಮರವನ್ನು ಯಾವ ರಾಷ್ಟ್ರ ಅಭಿವೃದ್ಧಿಪಡಿಸಿದೆ? ಉತ್ತರ ಭಾರತ್. ಭಾರತ ವಿಶ್ವದ ಅತಿದೊಡ್ಡ ಸೌರ ಮರವನ್ನು ಅಭಿವೃದ್ಧಿಪಡಿಸಿದೆ. ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಅಂದರೆ ಸೆಂಟ್ರಲ್ ಡೈರೆಕ್ಟ್ ಟ್ಯಾಕ್ಸ್ ಕಮಿಟಿ ಅಧ್ಯಕ್ಷರಾಗಿ, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಕಮಿಟಿ ಅಧ್ಯಕ್ಷರಾಗಿ ಪ್ರಮೋದ್ ಚಂದ್ರ ಮೋದಿ ಅವರು ನೇಮಕವಾಗಿದ್ದಾರೆ. ಕೇಂದ್ರ ನೇರ ತೆರಿಗೆ ಮಂಡಳಿ ಅಧ್ಯಕ್ಷರಾಗಿ ಪ್ರಮೋದ್ ಚಂದ್ರ ಮೋದಿ ಅವರು ನೇಮಕವಾಗಿದ್ದಾರೆ. ಭಾರತದ ಮೊದಲ 100% ಸೌರ ಶಕ್ತಿ ಚಾಲಿತ ವಿಮಾನ ನಿಲ್ದಾಣ ಪುದುಚೇರಿಯ ವಿಮಾನ ನಿಲ್ದಾಣವಾಗಿದೆ. ಓಕೆ ಸ್ನೇಹಿತರೆ, ಧನ್ಯವಾದಗಳು. ಇದು 250 MCQ ಇದ್ದಾವೆ. ಇದು ಕಳೆದ 6 ತಿಂಗಳ ಕರೆಂಟ್ ಅಫೇರ್ಸ್ ಬೇಸ್ಡ್ ಆಧಾರದ ಮೇಲೆ ಇವುಗಳನ್ನ ತೆಗೆಯಲಾಗಿದೆ. ಸೊ ಈ 221ರಲ್ಲಿ ಇವೇ ಕೆಲವಷ್ಟು ಇಂಪಾರ್ಟೆಂಟ್ ಅಂತ ಹೇಳಲು ಆಗೋದಿಲ್ಲ, ಯಾಕಂದರೆ ಎಲ್ಲವೂ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇವುಗಳನ್ನ ನೋಡ್ಕೊಳ್ಳಿ.
ಹಾಗೂ ಇದರ ಪಿ ಡಿ ಎಫ್ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡಲಾಗಿದೆ, ನೀವು ಅದಕ್ಕೆ ಹೋಗಿ ಈ ಒಂದು ಪಿ ಡಿ ಎಫನ್ನು ಪಡೆದುಕೊಳ್ಳಬಹುದು. ಥ್ಯಾಂಕ್ ಯು ಸೋ ಮಚ್.